सिटी टीवी वीक्षकरे निमेल्लरन्नु मोदलु स्वागतवन्नु माडि बहुश कोरोना कंटक इदु ओंदु दोड्ड शाप इडी प्रपंचदल्लि 200 कू हेच्चु राष्ट्रगळु कोरोनाद भीतियल्लि इदे अदरल्लि भारत ओंदु ಭಾರತದ ಬಹುತೇಕ ರಾಜ್ಯಗಳಲ್ಲಿ ಕೂಡ ಕರೋನಾ ಕಂಟಕ ಎದುರಾಗಿದೆ ಅದರಲ್ಲಿ ಕರ್ನಾಟಕ ಒಂದು ಕರ್ನಾಟಕದಲ್ಲಿ ನಮ್ಮ ಗದಗ ಜಿಲ್ಲೆ ಈಗಾಗಲೇ ಆರೆಂಜ್ ಜೋನ್ನಲ್ಲಿ ಇದೆ ಐದು ನಮ್ಮ ಕರೋನಾ ಪಾಸಿಟಿವ್ ಕೇಸ್ಗಳು ಇತ್ತು ಒಂದು ಡೆತ್ ಆಯ್ತು ಒಂದು ಮನೆಗೆ ಹೋದ್ರು ಇನ್ನು ಮೂರು ಜನ ಇದ್ದಾರೆ ಅವರು ಕೂಡ ಆರಾಮ ಆಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ ಹಾಗಾದ್ರೆ ಒಟ್ಟು ಈ ಕರೋನಾ ಸಂಕಟನ ಯಾವ ಯಾವ ಹಂತದಲ್ಲಿ ನಾವು ಎದುರಿಸಿದ್ದೇವೆ ಅನ್ನೋದನ್ನ ಬಹಳಷ್ಟು ಜನ ನೋಡಿದಿರಿ ಕೇಳಿದಿರಿ ಯಾಕಂದ್ರೆ ಲಾಕ್ ಡೌನ್ ಆದಮೇಲೆ 40 ದಿನಗಳ ಕಾಲ ಯಾವುದೇ ರೀತಿಯಾದಂತ ಕೆಲಸಗಳಿಲ್ಲ ಉದ್ಯೋಗ ಇಲ್ಲ ಆರ್ಥಿಕ ವ್ಯವಸ್ಥೆ ಹದಗೆಟ್ಟು ಬಿಡ್ತು ಮನೆಯಲ್ಲಿ ಇರುವಂತ ಪರಿಸ್ಥಿತಿ ಬಂತು ಶ್ರೀಮಂತರು ಮಧ್ಯಮ ವರ್ಗಕ್ಕೆ ಬಂದ್ರು ಮಧ್ಯಮ ವರ್ಗದವರು ಏನು ಬಡವರಾದರು ಬಡವರು ಬೀದಿಗೆ ಬಂದ್ರು ಇನ್ನ ಪೂರ್ತಿ ಬಡವರು ಏನಾದರು ಬೀದಿ ವ್ಯಾಪಾರಿಗಳು ಏನಾದರು ಅವರ ಪರಿಸ್ಥಿತಿ ಏನು ಕಾರ್ಮಿಕರ ಪರಿಸ್ಥಿತಿ ಏನು ಇವನ್ನೆಲ್ಲ ನಾವು ನೋಡಿದಾಗ 40 ದಿನಗಳ ಲಾಕ್ ಡೌನ್ ಬಹಳಷ್ಟು ಕಷ್ಟವನ್ನ ತಂಬಂದಿದೆ ಅದರ ಜೊತೆಗೆ ಈಗ ಮೂರನೇ ಲಾಕ್ ಡೌನ್ ಆರಂಭ ಆಗಿದೆ ಅದು ಕೂಡ ಸ್ವಲ್ಪ ಸಡಿಲಿಕೆ ಇದೆ ಆ ಸಡಿಲಿಕೆ ಲಾಕ್ ಡೌನ್ ನಲ್ಲಿ ಕೂಡ ಬದುಕು ಬಹಳ ಕಷ್ಟ ಇದೆ ದುಡ್ಡು ಇಲ್ಲ ಜನರತ್ರ ಉದ್ಯೋಗ ಇಲ್ಲ ಅದರ ಜೊತೆಗೆ ಆಹಾರದ ಸಾಮಗ್ರಿಗಳು ಇಲ್ಲ ಇಂತ ಒಂದು ಸಮಯದಲ್ಲಿ ಬಹಳಷ್ಟು ಸೇವೆ ಮಾಡಿದವರು ಅಂದ್ರೆ ಕರೋನಾ ವಾರಿಯರ್ಸ್ ಏನು ತಮ್ಮ ಸಂಘ ಸಂಸ್ಥೆಗಳ ಮೂಲಕ ತಮ್ಮ ವೈಯಕ್ತಿಕ ಮೂಲಕ ದಾನಿಗಳ ಮೂಲಕ ಏನು ಜನರಿಗೆ ಸಹಾಯವನ್ನು ಮಾಡಿದ್ರು ಹಸಿವನ್ನು ಇಂಗಿಸಿದ್ರು ಬಡವರಿಗೆ ಏನು ಕೊಡಬೇಕಾಗಿದ್ದನ್ನ ಅಂದ್ರೆ ಸಿಗಬೇಕಾಗಿದ್ದು ದವಸ ಧಾನ್ಯಗಳಿರಲಿ ಅಥವಾ ದಿನನಿತ್ಯದ ವಸ್ತುಗಳಿರಲಿ ಅವುಗಳನ್ನು ಕೊಡಬೇಕು ಹಣ್ಣು ತರಕಾರಿ ಮತ್ತೆ ಆಹಾರ ಧಾನ್ಯ ಮಾಸ್ಕ್ ಸ್ಯಾನಿಟೈಜರ್ ಇದು ಮಾನವೀಯತೆ ದೃಷ್ಟಿಯಿಂದ ಕೊಡುವಂತ ವ್ಯವಸ್ಥೆ ಸರ್ಕಾರದಲ್ಲ ಸರ್ಕಾರ ಮಾಡುವಂತದ್ದು ಬೇರೆ ಸಾರ್ವತ್ರಿಕ ಸಂಘ ಸಂಸ್ಥೆಗಳು ಮಾಡುವಂತ ಸೇವೆ ಬೇರೆ ಆ ಸಾರ್ವತ್ರಿಕ ಸಂಘ ಸಂಸ್ಥೆಗಳಲ್ಲಿ ಮಾಡುವಂತವರಲ್ಲಿ ಬಹಳಷ್ಟು ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕಾಣುವಂತವರು ಅಂದ್ರೆ ಕರೋನಾ ವಾರಿಯರ್ಸ್ ಅನ್ನು ನಾವು ಹುಡುಕ್ತಾ ಹೋದಾಗ ಬೀದಿ ಬದಿ ವ್ಯಾಪಾರಿಗಳ ಸಂಘ ಈ ಬೀದಿ ಬದಿ ವ್ಯಾಪಾರಿಗಳ ಸಂಘ ಬಹಳ ಅದ್ಭುತವಾದಂತ ಸೇವೆಯನ್ನು ಗದಗ ಬೆಟಗೇರಿ ಅವಳಿ ನಗರದ ಜನರಿಗೆ ಕೊಟ್ಟಿದೆ ಜೊತೆಗೆ ಯಾರು ಅವರ ಹತ್ರ ಹೋಗ್ತಾರೆ ಯಾರು ಸೇವೆಯನ್ನು ಕೇಳ್ತಾರೆ ಅವರಿಗೆ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಸೇವೆಯನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಸೊ ಅಂತ ಬೀದಿ ಬದಿ ವ್ಯಾಪಾರಿಗಳ ಸಂಘ ಏನು ಕೆಲಸ ಮಾಡಿತು ಈ ಕರೋನಾ ಸಂಕಟದ ಸಮಯದಲ್ಲಿ ಲಾಕ್ ಡೌನ್ ಸಮಯದಲ್ಲಿ ಎಷ್ಟು ಜನರಿಗೆ ಕಿಟ್ ಅನ್ನು ಕೊಟ್ಟರು ಏನೇನು ಕೊಟ್ಟರು ಮತ್ತೆ ಯಾವ ಯಾವ ಹಂತದ ಜನರನ್ನು ಕಂಡರು ಏನು ಆಗಬೇಕು ಮತ್ತೆ ಅವರ ಜೊತೆಗೆ ಜಿಲ್ಲಾಡಳಿತ ಆಗಲಿ ನಗರಸಭೆ ಆಗಲಿ ಸಂಬಂಧಿಸಿದ ಅಧಿಕಾರಿಗಳೇ ಆಗಲಿ ಹೇಗೆ ಸಾಥ್ ಕೊಟ್ಟರು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಒಂದು ಚರ್ಚೆಯನ್ನು ಮಾಡುವಂಥ ವ್ಯವಸ್ಥೆ ಅದಕ್ಕೆ ಕೊರೋನಾ ವಾರಿಯರ್ಸ್ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸೇವೆ ಈ ಸೇವೆಯ ಬಗ್ಗೆ ಮಾತನಾಡಲಿಕ್ಕೆ ಅದರ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಮುಕ್ತಂ ಸಾಬ್ ನಾಲ್ಬಂದ್ ಅವರು ಅವರನ್ನ ಪ್ರೀತಿ ಹಣ್ಣಿನ ವ್ಯಾಪಾರಸ್ಥರವರು ಅವರನ್ನ ನಾವು ಸಿಟಿ ಪರವಾಗಿ ಚಕ್ರವರ್ತಿ ಕನ್ನಡ ದಿನಪತ್ರಿಕೆ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್ ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಈ ಬೀದಿ ಬದಿ ವ್ಯಾಪಾರಿಗಳ ಸಂಘಕ್ಕೆ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಬುನಾದಿಯನ್ನು ಹಾಕಿದವರು ಈ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಭಾಷಾ ಸಾಬ್ ಮಲ್ಲಸಮುದ್ರವರು ಹೂವಿನ ವ್ಯಾಪಾರಿಗಳು ಅವರ ಮನಸ್ಸು ಕೂಡ ಹೂವಿನ ಹಾಗಿದೆ ಎಲ್ಲರಿಗೂ ಕೊಡಬೇಕು ನಾನು ಬದುಕಬೇಕು ಜೊತೆಗಿರಬೇಕು ಜಿಯೋ ಜೀನೇದೋ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡಿದ್ದಾರೆ ಅವರು ಬಂದಿದ್ದಾರೆ ಅವರನ್ನು ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತೇವೆ ಸರ್ ನಮಸ್ಕಾರ ಸರ್ ನಿಮ್ಮ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸೇವೆ ಏನೇನು ಮಾಡಿದಿರಿ ಯಾರ್ಯಾರಿಗೆ ಮಾಡಿದಿರಿ ಎಲ್ಲೆಲ್ಲಿ ಮಾಡಿದಿರಿ ಏನೇನು ಕೊಟ್ಟಿದ್ದೀರಿ ಸರ್ ನಾನು ಮುಖ್ಯವಾಗಿ ಈ ಒಂದು ಕರೋನಾ ಲಾಕ್ಡೌನ್ ನಂತರ ಬಹುಶಃ ಗದಗ ನಗರದಲ್ಲಿ ಬೀದಿ ವ್ಯಾಪಾರಿಸ್ತರ ಬಗ್ಗೆ ಗಮನ ಹರಿಸಿ ಅವರ ಒಂದು ಕಾರ್ಯಚಟುವಟಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಇವತ್ತಿನ ದಿವಸ ಗದಗ ನಗರದ ಒಂದು ಸಿಟಿ ಚಾನೆಲ್ ಏನು ಜಿಲ್ಲಾದ್ಯಂತ ಒಂದು ಒಳ್ಳೆಯ ಒಂದು ಪ್ರವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದೆಯೋ ತಮಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅನಂತ ಕಾರ್ಕಳ ಸರ್ ಮತ್ತು ಸಿಟಿ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಯಾಕಂದರೆ ನಾನು ಕಳೆದ ಸುಮಾರು 45 ದಿನಗಳಿಂದ ಏನು ನಗರದಲ್ಲಿ ಓಡಾಡ್ತಾ ಇದ್ದೀವಿ ಬಹುಶಃ ಈ ಒಂದು ಕರೋನಾ ಸಾಂಕ್ರಾಮಿಕ ರೋಗ ಎಲ್ಲೆಲ್ಲೂ ಸಮಸ್ಯೆಗಳಾಗ್ತಾ ಇದೆ ಆ ಒಂದು ಬಹಳ ಒಂದು ರಿಸ್ಕ್ ಅಂದರೆ ಒಂದು ತಮ್ಮ ಜೀವದ ಹಂಗು ತೊರೆದು ನಮ್ಮ ಒಂದು ಏನು ಶೂಟಿಂಗ್ ವಿಡಿಯೋಗ್ರಾಫರ್ ಆಗಿರಲಿ ತಮ್ಮ ಒಂದು ಕಾರ್ಯನಿರತ ಸಿಬ್ಬಂದಿಗಳಾಗಿರಲಿ ಆ ಭಾಗದಲ್ಲಿ ಪ್ರತಿಯೊಂದು ಭಾಗದಲ್ಲಿ ನಾನು ಕಂಡಿದ್ದೀನಿ ಅದರ ಜೊತೆ ಜೊತೆಗೆ ಅಲ್ಲಿ ನಿಜವಾದಂಥ ಸುದ್ದಿ ಆ ಜನರಿಗೆ ತಿಳಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ಈ ಸಿಟಿ ಚಾನೆಲ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದರೆ ಕೇವಲ ಉನ್ನತ ಮಟ್ಟದಲ್ಲಿರುವಂಥ ಜನರಿಗೆ ಅಷ್ಟೇ ಅಲ್ಲ ಬಡತನ ರೇಖೆಗಿಂತ ಕೆಳಗಿರೋರನ್ನು ಕೂಡ ಇವತ್ತು ಗುರುತಿಸಿ
ಅವರನ್ನು ಮುಖ್ಯವಾಹಿನಿಗೆ ತರುವಂತ ಕೆಲಸ ಮಾಡ್ತಾ ಇದೆ ಅಂದ್ರೆ ಸಿಟಿ ಚಾನೆಲ್ ನ ಅವರಿಗೆ ಪ್ರಥಮವಾಗಿ ಅದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಅಂತ ಕಾರ್ಯಕರ್ತರು ಸರ್ ತಮಗೂ ಕೂಡ ಸಿಬ್ಬಂದಿಗಳಿಗೂ ಕೂಡ ಇವತ್ತಿನ ದಿವಸ ಕಳೆದ 45 ದಿನಗಳಲ್ಲಿ ನಮ್ಮ ಸಂಘಟನೆ ನಿರಂತರವಾಗಿ ಬೀದಿ ವ್ಯಾಪಾರಸ್ಥರನ್ನ ಒಂದು ಸಭೆ ಕರೆದು ಯಾವ ರೀತಿ ನಾವು ದಿನನಿತ್ಯದ ದಿನಸಿ ವಸ್ತುಗಳನ್ನು ಆಗಿರಬಹುದು ತರಕಾರಿ ಆಗಿರಬಹುದು ಅಥವಾ ಕಿರಾಣಿ ಆಗಿರಬಹುದು ಅಗತ್ಯ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಗೆ ಮನೆ ಮನೆಗೆ ಮುಟ್ಟಿಸುವಂತ ಒಂದು ಕಾರ್ಯಕ್ರಮ ಒಂದು ಸಭೆಗೆ ಕರೆದಾಗ ಜವಾಬ್ದಾರಿ ತಗೊಂಡವರು ನಮ್ಮ ಸಮಿತಿಯವರು ಆ ಸಮಿತಿಯನ್ನ ವಿಶ್ವಾಸಕ್ಕೆ ತಗೊಂಡು ಪ್ರತಿಯೊಂದು ವಾರ್ಡ್ಗಳಲ್ಲಿ ಓಣಿಗಳಲ್ಲಿ ಹೋಗಿ ಆ ಜನರಿಗೆ ಮುಟ್ಟಿಸುವಂತ ವ್ಯವಸ್ಥೆ ಮಾಡೋದು ಚರ್ಚೆ ಆಯಿತು ಪ್ರಾಮಾಣಿಕವಾದಂತ ಪ್ರಯತ್ನ ನಮ್ಮ ವ್ಯಾಪಾರಸ್ಥರು ಕೂಡ ಮಾಡಿದ್ರು ಆ ಮನೆ ಮನೆಗೆ ಹೋಗಿ ಮುಟ್ಟಿಸುವಂತ ಕೆಲಸ ಆಯಿತು ವ್ಯಾಪಾರನೂ ಆಯಿತು ಅದರ ಜೊತೆ ಜೊತೆಗೆ ಸೇವೆನೂ ಆಯಿತು ಆ ಒಂದು ನಿಟ್ಟಿನೊಳಗೆ ಸರ್ಕಾರ ಏನು ಮಾಡ್ತೈತಿ ಅಂತ ನಾವು ವಿಚಾರ ಮಾಡಲಿಲ್ಲ ಆ ನಿರ್ಗತಿಕ ಜನರನ್ನ ನಾವು ಗುರುತಿಸ್ತಾ ಇದ್ವಿ ಯಾಕಂದ್ರೆ ನಮ್ಮ ಬೀದಿ ವ್ಯಾಪಾರಸ್ಥರೊಳಗಡೆ ಪ್ರತಿನಿತ್ಯ ದೊಡ್ಡದಾಗ ಅವರು ಒಲೆ ಹತ್ತಿದ್ದು ಅಂತ ಏನು ನಿರ್ಗತಿಕರಿದ್ರಲ್ಲ ಆ ಜನರಿಗೆ ವ್ಯಾಪಾರ ಮಾಡಲಿಕ್ಕೆ ಅನುಕೂಲನೇ ಆಗಲಿಲ್ಲ ನಾವು ಪೌರಾಯುಕ್ತರಿಗಾಗಲಿ ಜಿಲ್ಲಾಡಳಿತಕ್ಕಾಗಲಿ ಪದೇ ಪದೇ ಗಮನಕ್ಕೆ ತಂದ್ವಿ ನೋಡಿ ಶಕ್ತಿ ಇರೋರೆಲ್ಲ ದುಡ್ಕೊಳ್ಳೋಕೆ ಹೊರಗೆ ಬರ್ತಾರೆ ಅದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ದಿನನಿತ್ಯ ದಿನಸಿ ವಸ್ತುಗಳೇನಿದೋ ಅದನ್ನು ಮಾತ್ರ ವ್ಯಾಪಾರ ಮಾಡೋಕೆ ಅನುಕೂಲ ಆಯಿತು ಅದರ ಜೊತೆಗೆ ಪ್ರತಿನಿತ್ಯ ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ಕೆದ್ದಿದ್ವಿ ಎಲ್ಲಿ ವಾರ್ಡ್ ವೈಸ್ಗಳಲ್ಲಿ ವ್ಯಾಪಾರಸ್ಥರು ಹೋಗ್ತಿದ್ರು ಅವ್ರಿಗೆ ಸ್ಯಾನಿಟೈಸರ್ ಮಾಸ್ಕು ಗ್ಲೌಸ್ ಅಧ್ಯಕ್ಷರ ಸಮ್ಮುಖದೊಳಗೆ ನಾವು ಅವ್ರಿಗೆ ತಲುಪಿಸುವುದು ಆ ಒಂದು ಕಾರ್ಯದಲ್ಲಿ ಅವರನ್ನ ಮುಟ್ಟಿಸುವಂತ ಕೆಲಸ ಮಾಡ್ತಿದ್ವಿ ಮುಂದೆ ಬರ್ತಾ ಬರ್ತಾ ಆಹಾಕಾರ ಜಾಸ್ತಿ ಆಯಿತು ಒಂದು ತಿಂಗಳ 40 ದಿವಸ ಕಳೆದ ಮೇಲೆ ನಮ್ಮ ಅಧ್ಯಕ್ಷ ನೇತೃತ್ವದೊಳಗ ನಾವು ಸುಮಾರು 15 ಟನ್ ತರಕಾರಿ ಬಹುಶಃ ಚಕ್ರವರ್ತಿ ಪೇಪರ್ ನಾನು ತುಂಬಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ನಾವು ತೋಂಟದಾರ ಕಲ್ಯಾಣ ಮಂಟಪದೊಳಗಡೆ ಒಂದು 15 ಟನ್ ತರಕಾರಿನ ನಾವು ತಂದಾಗ ಅವರು ಅದನ್ನ ಮೆಚ್ಚಿ ನೋಡೋಕೆ ಬಂದರು ದಿನನಿತ್ಯ ದುಡಿಮೆ ತಮ್ಮ ದುಡಿಮೆ ದುಡ್ಡಿನಲ್ಲಿ ಇಂಥ ಒಂದು ದೊಡ್ಡ ಕೆಲಸ ಮಾಡಾಕತ್ತಾರ ಅಂದ್ಕೊಳ್ಳೋಣ ಇದು ನೋಡಲಿಕ್ಕೆ ಬಂದರು ಸಿಟಿ ಚಾನೆಲ್ ನಮ್ಮ ಶೂಟಿಂಗ್ ಅಲ್ಲಿ ಬಂದು ಎಲ್ಲ ನೋಡಿದರು ಇಲ್ಲಿ ನಮ್ಮ ಕಾರ್ಮಿಕ ಜಿಲ್ಲಾಧಿಕಾರಿಗಳಂತ ಸುಧಾ ಗರಗೋರು ಬಂದರು ಕಮಿಷನರ್ ಬಂದರು ನಾವೆಲ್ಲರೂ ಕೂಡ ನಮ್ಮ ಸಂಘಟನೆಯಿಂದ ಬಹಳ ದೊಡ್ಡ ಪ್ರಮಾಣದೊಳಗೆ 15 ಟನ್ನ ತರಕಾರಿ ಪ್ಯಾಕಿಂಗ್ ಮಾಡಿ 35 ವಾರ್ಡ್ಗಳಿಗೂ ನಾವು ಸೇವೆ ಸಲ್ಲಿಸುವಂಥ ಒಂದು ಮನೋಭಾವನೆ ನಮ್ಮ ಅಧ್ಯಕ್ಷರ ನೇತೃತ್ವದೊಳಗಾಯಿತು ಅದರ ಜೊತೆ ಜೊತೆಗೆ ನಾವು ಇನ್ನೂ ಒಂದು ಈ ತರಕಾರಿ ಪ್ರತಿದಿನವೂ ಬೆಲೆ ಹೆಚ್ಚಿಗೆ ಕಡಿಮೆ ಆಗ್ತಾ ಇತ್ತು ರೈತರು ಬೆಳೆದಂಥ ಬೆಳೆಗೆ ಬೆಲೆ ಸಿಕ್ಕಿಲ್ಲ ಅಂದುಕೊಳ್ಳೇನೆ ರೈತನಿಂದ ತೊಂದರೆ ವ್ಯಾಪಾರಸ್ಥರು ಒಂದು 10 ರೂಪಾಯಿ 20 ರೂಪಾಯಿ ಹೆಚ್ಚು ಕಡಿಮೆ ಆಯ್ತು ಅಂದುಕೊಳ್ಳೇನೆ ಅದು ಜನರ ಒಂದು ಸಮಸ್ಯೆ ಆಗತ್ತು ನಿರಂತರವಾಗಿ ಆ ಒಂದು ನಿಗದಿತ ಬೆಲೆ ಡೈಲಿ ಈ ಒಂದು ಸೇವೆಯನ್ನು ಕೂಡ ಸಂಘಟನೆ ನಿರಂತರವಾಗಿ ಜನಸಾಮಾನ್ಯರಿಗೆ ಅನುಕೂಲ ಆಗುವ ರೀತಿ ಒಳಗಡೆ ನಾವು ದರ ಪರಿಷ್ಕೃತ ಮಾಡಿ ಜಿಲ್ಲಾಡಳಿತಕ್ಕೆ ವರದಿ ಕೊಟ್ಟಿವಿ ಅದರ ಜೊತೆಗೆ ನಮ್ಮ ವ್ಯಾಪಾರಸ್ಥರಿಗೂ ಕೂಡ ಸುಲಭ ರೀತಿಯ ಒಳಗೆ ದಿನನಿತ್ಯದ ಅಗತ್ಯ ವಸ್ತುಗಳು ಸಿಗಲಿ ಅನ್ನುವಂತ ಒಂದು ಪ್ರಾಮಾಣಿಕತೆ ಸೇವೆ ನಮ್ಮ ಬೀದಿ ಬದಿ ಸಂಘಟನೆ ಮಾಡಿದೆ ಅಂದ್ರೆ ಇದರೊಳಗೆ ತರಕಾರಿ ಮಾತ್ರ ಹೌದು ತರಕಾರಿ ಈ ತರಕಾರಿ ಈ ರೇಟ್ ಹೌದು ಅಂದ್ರೆ ಸಿಕ್ಕಾಬಿಟ್ಟು ರೇಟ್ ಮಾಡ್ತಿದ್ರು ಹೌದು ಸೊ ಹಾಗಾಗಿ ನೀವೊಂದು ಒಳ್ಳೆ ಕೆಲಸ ಇದು ಸಮಾಜಕ್ಕೆ ಏನ್ ನೀವು ಕೊಡೋದು ಇದೇನು ಕಿಟ್ ಕೊಡೋದ್ರ ಜೊತೆಗೆ ಯಾರು ಪಾಪ ಮಧ್ಯಮ ವರ್ಗದವರು ಅಥವಾ ಕಡು ಬಡವರು ಇರ್ತಾರೆ ಅಥವಾ ಇನ್ನೊಬ್ರು ಅವರು ಕೂಡ ಬಂದು ಮಾರ್ಕೆಟ್ ನಲ್ಲಿ ತಗೊಳ್ಬೇಕಾದ್ರೆ ನಿಗದಿತವಾದಂತ ಬೆಲೆಯಲ್ಲಿ ಅವರಿಗೆ ಜೇಬಿಗೆ ಕತ್ರಿ ಬೀಳಾರದಂತ ರೀತಿಯಲ್ಲಿ ಮಾರಾಟ ಮಾಡಿದ್ದು ಅದಕ್ಕೆ ನಿಗದಿ ಮಾಡಿದ್ದು ಒಳ್ಳೆ ಇದು ಕೂಡ ಒಂದು ಒಳ್ಳೆ ಸೇವೆ ಅಧ್ಯಕ್ಷರೇ ನಿಮ್ಮ ಸಂಘದಿಂದ ಏನೇನು ಸೇವೆ ಮಾಡಬೇಕು ಅಂತ ಖುಷಿ ಪಟ್ರಿ ಏನೇನು ಮಾಡಿದ್ರಿ ಯಾರ್ಯಾರು ಸಾಥ್ ಕೊಟ್ರು ನಾವು ಸಂಘದಿಂದ ಅಷ್ಟೇ ನಾವು 4-5-8 ಮಂದಿ ಕೂಡಿ ಮಾಡಿದ್ವಿ ಸರ್ ತರಕಾರಿ ಏನೇನು ಕೊಟ್ರಿ ಉಳ್ಳಾಗಡ್ಡಿ ಮೆಣಸಿನಕಾಯಿ ಕ್ಯಾಬೇಜು ಫ್ಲವರು ಟಮಾಟಿ ಒಂದು 6 ಮೂನಿ ಬದನೆಕಾಯಿ ಕೈಪಲ್ಲಿ ಮಾಡಿ ಕಿಟ್ ಮಾಡಿ ಕೊಟ್ರಿ ಇದು ಉಚಿತವಾಗಿ ಕೊಟ್ಟು ಉಚಿತವಾಗಿ ಕೊಟ್ಟು ಬಹುತೇಕ ಎಷ್ಟು ಜನರಿಗೆ ಕೊಟ್ಟಿರಿ ನೀವು ಅಂದ್ರೆ 5000 ಮಂದಿ 5000 ಮಂದಿ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಅದು ಎರಡು ಮೂರು ಆಟೋ ಹಿಂಗ ಸಪ್ಲೈ ಮಾಡಿ ಆ 5000 ಕಿಟ್ ಅನ್ನ ನಿರ್ಗತಿಕ ಯಾರದಾರ ಅವ್ರನ್ನ ಗುರುತಿಸಿ ನಮ್ಮ ಏನು ಸಂಘಟನೆ ಕಾರ್ಯಕರ್ತರಿದ್ರು ಅವರೆಲ್ಲರೂ ಹೋಗಿ ಅದನ್ನ ಮುಟ್ಟಿಸುವಂತ ಪ್ರಾಮಾಣಿಕ ಕೆಲಸ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ವೈಯಕ್ತಿಕವಾಗಿ ನಮ್ಮ ಅಧ್ಯಕ್ಷರಾಗ್ಲಿ ನಾವಾಗ್ಲಿ ಕಿರಾಣಿ ಕಿಟ್ಗಳನ್ನ ಎಲ್ಲಿ ನಿರ್ಗತಿಕರ ಇದ್ರು ಆ ಒಂದು ಸೇವೆ ಮಾಡಿದ್ವಿ ಅದ್ರ ಜೊತೆಗೆ ನಮಗೆ ದೊಡ್ಡ ಕಳಕಳಿ ಏನಿತ್ತು ಅಂತ ಹೇಳಿದ್ರೆ
ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಾರ್ಮಿಕ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಿದ್ವಿ. ಈಗ ನಮ್ಮ ವ್ಯಾಪಾರಸ್ಥರಲ್ಲಿ ಏನು ನಿರ್ಗತಿಕರದರ 60 ವರ್ಷದ ನಂತರ ತಳ್ಳೋಕು ಆಗದೆ ಇರೋರು ಬುಟ್ಟಿ ಮೇಲೆ ಹೊತ್ತುಕೊಂಡು ಅಡ್ಡರಕ ಆಗಲಾರದ ಅಂತವರು ಹೆಣ್ಣು ಮಹಿಳೆಯರು ಇದ್ದಾರೆ ಪುರುಷರು ಇದ್ದಾರೆ ಅವರಿಗೆ ಔಷಧೋಪಚಾರಕ್ಕೆ ಅವರ ಉಪಜೀವನಕ್ಕೆ ಕನಿಷ್ಠ ಪಕ್ಷ 1000 ರಿಂದ 2000 ರೂಪಾಯಿ ಸಹಾಯಧನ ಕೊಡ್ರಿ ಯಾಕಂದ್ರೆ ಸ್ವತಂತ್ರ ಶಿಕ್ಕು 70 ವರ್ಷಗಳ 7 ದಶಕಗಳಾದರೂ ಕೂಡ ನಮ್ಮ ವ್ಯಾಪಾರಸ್ಥರು ನಗರಸಭೆಗೆ ತೆರಿಗೆ ಕಟ್ಟುತ್ತಾರೆ ಅದರ ಪ್ರತಿಫಲವಾಗಿ ಇವತ್ತಿಗೂ ಕೂಡ 1 ರೂಪಾಯಿ ಅವರು ಏನು ಲಾಭಾಂಶ ಪಡೆಕೊಂಡಿಲ್ಲ ಇವತ್ತು ಲಾಕ್ ಡೌನ್ ಅನ್ನುವಂತ ಒಂದು ಸನ್ನಿವೇಶ ಬಂದಾಗ ಅವರ ದಿನನಿತ್ಯದ ಜೀವನ ನಿಂತು ಹೋಗಿತ್ತು ನಾವು ಅವರಿಗೆ ಬಹಳ ಕಳಕಳಿ ಮನವಿ ಮಾಡ್ಕೊಂಡ್ವಿ ಸರ್ ನಮಗೆ ಯಾರಿಗೂ ಗಟ್ಟಿದ್ದವರಿಗೆ ಕೊಡಬೇಡ್ರಿ ಆದರೆ ನಿರ್ಗತಿಕರು ಅಸಹಾಯಕರು ನಮ್ಮತ್ರ ನಾವು ಸರ್ ಅದನ್ನ ಫೈಲ್ ಮಾಡಿದೀವಿ ಯಾಕಂದ್ರೆ ನಮ್ಮತ್ರ ಇರುವಂತ ಪ್ರತಿಯೊಬ್ಬರನು 60 ವರ್ಷದ ಇರುವಂತ ನಾವು ಮೆಂಬರ್ ಮಾಡಿದೀವಿ ಅಂದ್ರೆ ನಮ್ಮ ಸಂಘಟನೆಯಲ್ಲಿ ಸದಸ್ಯತ್ವ ಪಡೆಕೊಳ್ತಾರ ಅವರು ಸದಸ್ಯತ್ವ ಪಡೆಕೊಂಡಾಗ ಅವರು ವಯಸ್ಸು ಆಧಾರ್ ಕಾರ್ಡ್ ಅವರು ಫೋನ್ ನಂಬರ್ ನಾವು ತಮಗೆ ಸಂಪೂರ್ಣವಾದಂತ ಪಾರದರ್ಶಕವಾದಂತ ಅವರ ಅಡ್ರೆಸ್ ಮತ್ತು ಅವರ ವಿಳಾಸ ಕೊಡ್ತೀವಿ ಇವರ ಅಕೌಂಟ್ ಗೆ ತಾವು ಅವರ ಉಪಜೀವನಕ್ಕೆ ಅಥವಾ ಅವರ ವೈದ್ಯಕೀಯ ಜೀವನ ಔಷಧಿಗೆ ಏನೋ ಒಂದು ಉಪಚಾರ ಮಾಡ್ರಿ ಅಂದ್ರೆ ಒಬ್ಬರು ಯಾರು ಗಮನ ಅನಿಸಲಿಲ್ಲ ನಿನ್ನೆ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡ್ತು ಎಲ್ಲರಿಗೂ ಘೋಷಣೆ ಮಾಡೋದು ತುಂಬಾ ಸಂತೋಷ ಆದರೆ ಬೀದಿ ಮೇಲೆ ಬದುಕುವಂತ ಜನರಿಗೆ ಮತ್ತು ಬೀದಿಯಲ್ಲಿ ಬಿಟ್ಟುವರಲ್ಲ ಅನ್ನುವಂತ ಒಂದು ನೋ ನಮ್ಮ ಸಂಘಟನೆ ಅವರಿಗೆ ಕಾಡ್ತಾ ಇದೆ ಯಾಕಂದ್ರೆ ಇವತ್ತು ಸರ್ಕಾರದ ಅಂಗವಾಗಿ ಕೇಂದ್ರ ಸರ್ಕಾರ ಮತ್ತು ಸರ್ವೋಚ್ಚ ನ್ಯಾಯಾಲಯ ನಮ್ಮನ್ನು ಗುರುತಿಸಿ ತಂದ್ರೂ ಕೂಡ ಇವತ್ತು ಮತ್ತೂ ನಮಗೆ ಮಲತಾಯಿ ಧೋರಣೆ ಅನ್ನುವಂತ ಒಂದು ದೃಷ್ಟಿ ಒಳಗೆ ಕಾಣಿಕೊಳ್ಳುತ್ತಲ್ಲ ರಾಜ್ಯ ಸರ್ಕಾರ ನಮ್ಮನ್ನು ನಮಗೆ ಗಮನಿಸಲಿಲ್ಲ 2016 ರೊಳಗೆ ಒಂದು ಗೆಜೆಟ್ ಪಾಸ್ ಮಾಡಿದ್ರು ಕಾನೂನು ಪಾಸ್ ಆಯ್ತು ನಮಗೆ ಏನಂತ ಬೀದಿ ವ್ಯಾಪಾರಸ್ಥರು ಸದೃಢವಾಗಿ ಸಬಲೀಕರಣ ಮಾಡಲಿಕ್ಕೆ ಅವರು ಆರೋಗ್ಯ ಶಿಕ್ಷಣ ಆಮೇಲೆ ಆರ್ಥಿಕ ಸಾಕಷ್ಟು ಹಂತದೊಳಗೆ ನಮ್ಮನ್ನು ಬಲಾಢ್ಯರನ್ನಾಗಿ ಸಬಲ ಮಾಡಲಿಕ್ಕೆ ಒಂದು ಕಾನೂನು ಜಾರಿ ಆಯ್ತು ಎಲ್ಲಿದೆ ಸರ್ ಇವತ್ತು ಆ ಕಾನೂನು ಜಾರಿಯಾಗಿ ನಮ್ಮವರು ಎಷ್ಟೋ ಜನ ಕುಟುಂಬಗಳನ್ನು ಕಟ್ಟಿಕೊಂಡು ಚಿಕ್ಕ ಚಿಕ್ಕ ಮಕ್ಕಳು ಕಟ್ಟಿಕೊಂಡು ಲಾಕ್ಡೌನ್ ವ್ಯವಸ್ಥೆಯಲ್ಲಿ ಪರದಾಡ್ತಾ ಇದ್ದಾರೆ ರಂಗನವಾಡದಲ್ಲಿ ತಾವು ಕಂಡಾಗೆ ಪೂರ ಏರಿಯಾನ ಸೀಲ್ ಡೌನ್ ಮಾಡಿದ್ರು ನಮ್ಮಲ್ಲಿ 25% ಜನ ದಿನನಿತ್ಯ ದುಡಿಯುವಂತ ರಂಗನವಾಡದಲ್ಲಿ ಬೀದಿ ವ್ಯಾಪಾರಿಗಳಿಗೆ ಊಟ ಸಿಗಲಿಲ್ಲ ಅವರಿಗೆ ರೇಷನ್ ಸಿಗಲಿಲ್ಲ ಅಲ್ಲಿ ಹೋಗಿ ಜನ ಮುಟ್ಟದೇ ಇರೋ ರೀತಿಯಲ್ಲಿ ಬಿಂಬಿಸಿದ್ರು ನಾವು ಸಂಘಟನೆ ಅವರ ಸಹಕಾರ ಮಾಡಿದ್ವಿ ಎಷ್ಟು ಮಟ್ಟಿಗೆ ಮಾಡಕಾಗುತ್ತೆ ಸರ್ ಒಂದು ದಿವಸ ಮಾಡಬಹುದು ಎರಡು ದಿವಸ ಮಾಡಬಹುದು ಪ್ರತಿನಿತ್ಯದ ಅವರ ಬದುಕನ್ನು ನಾವು ಹೇಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವರ ಉಪಜೀವನಕ್ಕೆ 1000 ಅನ್ನು 2000 ಜಿಲ್ಲಾಡಳಿತ ಮನಸ್ಸು ಮಾಡಿದ್ರೆ 2-3 ಲಕ್ಷನೂ ದೊಡ್ಡದಲ್ಲ ನಗರಸಭೆಗೂ ದೊಡ್ಡದಲ್ಲ ಇವತ್ತು 7 ದಶಕಗಳಿಂದ ಅವರು ತೆರಿಗೆಗೆ ತಗೊಳ್ತಾರೆ ಅನ್ನೋದಾದ್ರೆ ಅವ್ರಿಗೆ ಒಂದು 2-3 ಲಕ್ಷ ದುಡ್ಡು ಬಹಳ ಆಗಿತ್ತ ಅದು ನಾವೇನು ಕ್ಯಾಶ್ ಕೇಳ್ತಾ ಇರಲಿಲ್ಲ ಅವರ ಅಕೌಂಟಿಗೆ ಅವರ ಪಾರದರ್ಶಕವಾದಂತ ನಾವು ದಾಖಲೆಯನ್ನು ಕೊಡ್ತೀವಿ ಅಂದ್ರೂ ಕೂಡ ನಮ್ಮ ಗಮನಕ್ಕೆ ತಗೊಳ್ಳಲಿಲ್ಲ ಈಗ 60 ವರ್ಷದ ಮೇಲ್ಪಟ್ಟವರು ಇರೋರನ್ನ ಇವರದ ಮಾತ್ರ ನಾವು ಲಿಸ್ಟ್ ಮಾಡಿದ್ವಿ 60 ವರ್ಷದ ಎಷ್ಟು ಜನ ಇದ್ದಾರೆ ಲಿಸ್ಟ್ ಸುಮಾರು ಗದಗ ಬೆಟ್ಟಿಗೆಯಲ್ಲಿ ಸೇರ್ಕೊಂಡು ಒಂದು 800 ರಿಂದ 850 ಜನ ಆಗ್ತಾರೆ ಸರ್ ಈ ಜನ ತಳ್ಳಕ್ಕೂ ಆಗೋದಿಲ್ಲ ಇವರಿಗೆ ಇವರಿಗೆ ಹೊತ್ತುಕೊಂಡು ಅಡ್ಡಾಡಕಾಗುತ್ತಲ್ಲ ಇವರು ತರಕಾರಿ ಮಾರ್ತಿರಬಹುದು ಅಥವಾ ಸ್ಟೇಷನರಿ ವ್ಯಾಪಾರ ಮಾಡ್ತಿರಬಹುದು ಏನೋ ಒಂದು ವ್ಯಾಪಾರ ಮಾಡ್ಕೊಂತಿದ್ರು ಹೀಗಾಗಿ ಇದನ್ನ ನಮ್ಮ ವ್ಯಾಪಾರಸ್ಥರಿಗೆ ರಾಜ್ಯ ಸರ್ಕಾರ ಕಣಗಣಿಸ್ತು ಅನ್ನುವಂತ ಒಂದು ನೋ ನಮಗೆ ಉಳ್ಕೊಂತು ಸರ್ ಅಲ್ಲಿ ಅಟ್ ಲೀಸ್ಟ್ ರಾಜ್ಯ ಸರ್ಕಾರ ಹೋಗ್ಲಿ ಕೇಂದ್ರ ಸರ್ಕಾರ ಮಾಡ್ತ ಸರ್ ಕೇಂದ್ರ ಸರ್ಕಾರ ತಮ್ಮ ಒಂದು ಈ ಜಿಲ್ಲಾಡಳಿತದ ಮೂಲಕ ಎಂಟೈರ್ ಸರ್ ಸರ್ ಅನಂತ ಕಾರ್ಕಳ ಅವರು ಸಿಟಿ ಟಿವಿ ಇಂದ ಮಾತಾಡೋದು ಸರ್ ಹೇಳಿ ಸರ್ ಇಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸೇವೆ ಅಂತ 60 ವರ್ಷದ ಮೇಲ್ಪಟ್ಟಿದ್ದವರಿಗೆ ಪಾಪ ಕನಿಷ್ಠವಾಗಿ ಅವರಿಗೆ ಗಾಡಿ ತಳ್ಳಲಿಕ್ಕೆನು ಆಗೋದಿಲ್ಲ ಒಂದು 300 ಜನ ಇದ್ದಾರೆ ಸೋ ಅವರಿಗೆ ಒಂದು ಅಟ್ ಲೀಸ್ಟ್ 2000 ಆದರೂ ಅವರು ನಗರಸಭೆಯಿಂದ ಅಥವಾ ಜಿಲ್ಲಾಡಳಿತದಿಂದ ಕೊಡಬೇಕು ಅಂತ ಅವರು ಬೇಡಿಕೆ ಕೇಳ್ತಾ ಇದ್ದಾರೆ ನಾನು ವಿಚಾರ ಮಾಡ್ತೀನಿ ಸರ್ ಸರ್ ಮೀಟಿಂಗ್ ಅಲ್ಲಿ ಇದ್ದೀನಿ ಹಾ ಸರ್ दयमी 60 ವರ್ಷದ ಮೇಲ್ಪಟ್ಟವರು ನಿವೃತ್ತಿ ಆಗಿದ್ದಾರೆ ಅವರಿಗೆ ತಳ್ಳಿಕ್ಕೆ ಆಗೋದಿಲ್ಲ ಕನಿಷ್ಠ 1000 ಅಥವಾ 2000 ಆದರೂ ಕೊಟ್ಟರೆ ಬದುಕಲಿಕ್ಕೆ ಸಾಧ್ಯ ಅನ್ನುವಂತದ್ದನ್ನ ಅವರು ವ್ಯಾಪಾರಸ್ಥರ ಅಧ್ಯಕ್ಷರು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಬಾಷಾ ಸಾಹೇಬರು ಅವರು ಕೂಡ ಈಗ ಇದು ಮಾಡ್ತಾ ಇದೀವಿ ನಾವು ಚರ್ಚೆ ನಡೆದಿದೆ ಸಂದರ್ಶನದಲ್ಲಿ ತಾವು ಹೇಳಿದ್ರೆ ಅವರಿಗೆ ಹೇಳ್ತೇವೆ नगर सभा लक्ष रूप आगते दयमी को
ಈಗ ನಗರಸಭೆಯ ಪೌರಾಯುಕ್ತರ ಜೊತೆಗೆ ನಾನು ಮಾತಾಡಿದ್ದೀನಿ ನಿಮ್ಮ ಎದುರಿಗೆ ಮೊಬೈಲ್ನಲ್ಲಿ 60 ವರ್ಷದ ಮೇಲ್ಪಟ್ಟ ಇರುವಂತ ಏನು ಜನ ಇದ್ದಾರೆ ಅವರಿಗೆ ಸಾಧ್ಯ ಆದರೆ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ ನೀವು ಅವರ ಲಿಸ್ಟ್ ತಗೊಂಡು ಹೋಗಿ ನೀವು ಭೇಟಿ ಆದರೆ ನಿಮ್ಮ ಕೆಲಸಗಳು ಆಗುತ್ತೆ ಸರ್ ಈಗ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸರ್ ಹೇಳಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗ ಈ ಒಂದು ಕರೋನಾ ನಿಮಿತ್ತ ಸಂಬಂಧಪಟ್ಟಂಗೆ ಒಂದು ನಮ್ಮದು ಟಿವಿಸಿ ಸಮಿತಿ ಅಂತ ಹೇಳಿ ರಚನೆ ಆಗಿರುತ್ತದೆ ನಾವು ಕೂಡ ಅದಕ್ಕೆ ಸದಸ್ಯರಾಗಿರ್ತೀವಿ ಆ ಸಭೆಯಲ್ಲಿ ಒಂದು ಮೀಟಿಂಗ್ ಕಾಲ್ ಮಾಡಿ ಈ ಒಂದು ವಿಷಯ ತೀರ್ಮಾನ ತಗೊಂಡು ನಗರಸಭೆಯಲ್ಲಿ ಖರ್ಚು ಹಾಕೊಳ್ಳಕ್ಕೆ ಅವರಿಗೆ ಅವಕಾಶ ಇದೆ ಸರ್ ತಗೊಳ್ಳಬಹುದು ಇದು ದೊಡ್ಡ ವಿಷಯ ಅಲ್ಲ ಇದು ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತದ್ದು ಅಲ್ಲಿ ಕೌನ್ಸಿಲರ್ ಮಧ್ಯನೇ ಅವರು ತೀರ್ಮಾನ ತಗೋಬೇಕಾಗಿರೋದು ಇದನ್ನ ಮಾಡಿ ಅಂತ ನಾವು ಕೂಡ ಮನವಿ ಕೊಟ್ಟಿದ್ದೀವಿ ಆದರೆ ಅಧಿಕೃತವಾಗಿ ಮುಂದೆ ಬಂದು ಅದನ್ನ ಮಾಡಬೇಕು ಅನ್ನುವಂತದ್ದು ಇಚ್ಛಾಶಕ್ತಿ ಬಹುಶಃ ಯಾರಲ್ಲಿ ಕಾಣಲಿಲ್ಲ ಈಗ ತಮ್ಮಿಂದನೆ ಅದನ್ನ ನೋಡಬೇಕು ವಿಚಾರ ಮಾಡಬೇಕು ಯಾಕಂದ್ರೆ ಅವರಿಗೆ ಆ ಒಂದು ರಸ್ತೆ ಮೇಲೆ ಬದುಕುವಂತ ಜನರ ಮೇಲೆ ಆ ಕಾಳಜಿ ಆ ಒಂದು ನಾಮೇ ಸ್ವಯಂ ಪ್ರೇರಿತವಾಗಿ ಜನರ ಸೇವೆ ಮಾಡ್ಲಿಕ್ಕೆ ಬಂದಿವೆ ಅಂದಾಗ ನಮಗೆ ಯಾಕೆ ಮಾಡಬೇಕು ಅನ್ನುವಂಥ ಭಾವನೆ ಅವ್ರಿಗೆ ಬಂದಿರಬಹುದಾ ಅಂತ ನಮಗೊಂದ್ಸಲ ವಿಚಾರ ಬರುತ್ತೆ ಯಾಕಂದ್ರೆ ನಾವು ಆ ಬಡವರ ಒಂದು ನೋವು ನಾವು ಕಂಡಿದ್ದೀವಿ ಸರ್ಕಾರ ಯಾವಾಗ ಅವ್ರ ಮನೆಗೆ ಮುಟ್ಟಿಸಕ್ಕೆ ಆಗಾಗತ್ತಿಲ್ಲ ಅನ್ನೋದು ಗೊತ್ತಾತೋ ನಮ್ಮ ಶಕ್ತಿ ಪ್ರಕಾರ ನಮ್ಮ ಅಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಟಿವಿಸಿ ಸಮಿತಿ ಎಲ್ಲ ಒಂದು ಸದಸ್ಯರ ಮಾರ್ಗದರ್ಶನದಲ್ಲಿ ನಾವೇನ್ ಮಾಡಿದ್ವಿ ಎಲ್ಲರಿಗೂ ತರಕಾರಿ ಆದರೂ ಮುಟ್ಟಿಸುವಂತ ಕೆಲಸ ಮಾಡೋಣ ಒಂದು ವಾರಕ್ಕೆ ಒಂದು 5 ಕೆಜಿ ಹೋಗುತ್ತೆ ಆ 5 ಕೆಜಿ ಕಿಟ್ಟನ್ನು ಮಾಡಿ ನಾವು ಮುಟ್ಟಿಸುವಂತ ಕೆಲಸ ಮಾಡಿದ್ವಿ ಇವತ್ತು ನಗರಸಭೆ ಆಗಲಿ ಜಿಲ್ಲಾಡಳಿತ ಆಗಲಿ ಇದನ್ನ ಗಮನಕ್ಕೆ ತಗೋಬಹುದಾಗಿತ್ತು ತಾವು ಬಹಳಷ್ಟು ವಿಷಯಗಳನ್ನ ತಮ್ಮ ಸ್ಟುಡಿಯೋದಲ್ಲಿ ಚರ್ಚೆ ಆಗಿರುತ್ತೆ ನಾನು ನೋಡಿದಂಗಾಗ್ಲಿ ಇವತ್ತು ಕಾರ್ಮಿಕರು ಇವತ್ತು ಸೌರಾ ಸಮಾಜದವರು ಇವತ್ತು ತಮ್ಮ ಒಂದು ಸ್ಟುಡಿಯೋದಲ್ಲಿ ಆ ವಿಷಯಗಳ ಪ್ರಸ್ತಾಪ ಆದಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಆ ಒಂದು ಮನವಿಯನ್ನ ಸರ್ಕಾರದಿಂದ ಒತ್ತಾಯ ಮಾಡಿ ಅವರಿಗೆ ಸಹಾಯಧನ ಅವರ ಕುಟುಂಬಕ್ಕೆ ಒಂದು ಆರ್ಥಿಕ ನೆರವು ಮಾಡುವಂತ ಕೆಲಸ ಆಗೈತೆ ಅನ್ನೋದಾದ್ರೆ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೂ ಕೂಡ ಆ ಆರ್ಥಿಕ ನೆರವು ಆಗ್ಲೇಬೇಕಾಗತ್ತೆ ಇಲ್ಲ ಅಂದ್ರೆ ಆ ಒಂದು ಜನಕ್ಕೆ ನಾವೇನು ಪ್ರತಿನಿಧಿಸ್ತಾ ಇದೀವಿ ನಮ್ಮಿಂದ ಅವ್ರಿಗೆ ದೊಡ್ಡ ಅನ್ಯಾಯ ಆದಂಗಾಗತ್ತೆ ಅನ್ನುವಂತ ಒಂದು ಕಳಕಳಿ ಒಂದು ಐಡಿ ಕಾರ್ಡ್ ಇರೋರ್ನ ಕೇಂದ್ರ ಸರ್ಕಾರ ಗುರುತಿಸಿ ದುಡ್ಡು ಹಾಕ್ತೀನಿ ಅಂತ ಹೇಳ್ತಾರೆ 2800 ಜನ ನಮ್ಮಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದರಲ್ಲಿ 900-1000 ಜನ ಐಡಿ ಕಾರ್ಡ್ ಹೊಂದದವರದಾರೆ ಇನ್ನು 1800 ಜನ ಅವ್ರಿಗೆ ಅನ್ಯಾಯ ಮಾಡದಂಗಾಗತ್ತಲ್ಲ ಅದಕ್ಕೆ ರಾಜ್ಯ ಸರ್ಕಾರ ಅದನ್ನ ಮಾಡಬಹುದಿತ್ತು ಅದು ಮಾಡಬಹುದಿತ್ತು ಈಗೂ ಮಾಡಬಹುದು ಮಾಡಬಹುದು ಇಡೀ ರಾಜ್ಯದಲ್ಲಿ ಎಷ್ಟು ಅನ್ಬಹುದು ನಿಮ್ಮ ಸರ್ 1 ಲಕ್ಷ ಜನ ಇದ್ದಾರೆ ಓಕೆ 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 ರಾಜ್ಯ ನಮ್ಮ ಸಮಿತಿಯಲ್ಲಿ ನಮ್ಮ ಪಟ್ಟಿ ಪ್ರಕಾರ 1 ಲಕ್ಷ ಜನ ಇದ್ದಾರೆ 1 ಲಕ್ಷ ಜನಕ್ಕೆ ಅವರು ಅದನ್ನ ಆಯಾ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತ ಪೌರಾಯುಕ್ತರಿಗೂ ಅಥವಾ ಚೀಫ್ ಆಫೀಸರ್ನೋ ಡೈರೆಕ್ಷನ್ ಮಾಡಿದ್ರೆ ಈಗ ಅದು ಏನು ದೊಡ್ಡ ವಿಷಯ ಅಲ್ಲ ಸರ್ 2-3 ಲಕ್ಷ ಬಹುಶಃ ಗದಗ ಅಂತ ಸಿಟಿಗೆ ಆಗತ್ತೆ ಹೌದು ಈಗ ನೀವು ನೆರೆಗಲ್ ಮುಳುಗುಂದ ಲಕ್ಷ್ಮೇಶ್ವರ ಇಂಥ ಪಟ್ಟಣಕ್ಕೆ ಹೋದ್ರೆ ಎಲ್ಲ 50,000 1 ಲಕ್ಷದಾಗ ಮುಗಿದೋಗುತ್ತೆ ಎಷ್ಟು ತೃಪ್ತಿ ಪಡ್ಕೊಳ್ತಾರೆ ಸರ್ಕಾರ ನಮ್ಮನ್ನ ಗಮನದಲ್ಲಿ ಇಟ್ಕೊಂಡಿದೆ ಹೌದು ನಮ್ಮನ್ನು ಗುರುತಿಸ್ತು ಅಂತ ಹೇಳಿ ಅದು ಆಗ್ಲಿಲ್ಲ ಅನ್ನುವಂಥದ್ದನ್ನು ನಮ್ಮ ಸಂಘಟನೆಗೆ ಅದ್ರ ಜೊತೆ ಜೊತೆಗೆ ನಾವು ಹತಾಶರಾಗಿಲ್ಲ ಇಲ್ಲಿವರೆಗೂ ಮಾಧ್ಯಮಗಳು ನಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾವೋ ಪತ್ರಿಕೆಗಳು ನಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾವೋ ನಮ್ಮ ಧ್ವನಿಯನ್ನು ಮುಟ್ಟಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ತಾವು ಕೂಡ ಅಂಥ ವಿಷಯಗಳನ್ನು ಮುಖ್ಯವಾಹಿನಿಗೆ ತರುವಲ್ಲಿ ತಮ್ಮ ಒಂದು ಸಹಕಾರ ಪ್ರಾಮಾಣಿಕ ಸೇವೆ ಇವತ್ತು ಗದಗ ನಗರದಲ್ಲಿ ಜನತೆ ಎಲ್ಲ ಕಣ್ ತೆಗೆದು ನೋಡ್ತಾ ಇದ್ದಾರೆ ಜಿಲ್ಲಾ ಮಟ್ಟದಲ್ಲೆಲ್ಲ ಬೆಂಗಳೂರಲ್ಲಿ ಕೂಡ ನಮ್ಮ ಸಂಘಟನೆಯವರು ಕೇಳ್ತಾರೆ ತಮ್ಮ ಚಾನೆಲ್ ವಿಷಯಗಳು ಸಂಪೂರ್ಣವಾಗಿ ಬೆಂಗಳೂರಲ್ಲಿ ಬೆಂಬಲಿಸ್ತಾವೆ ಸ್ಥಳೀಯ ಆಗಿ ಒಂದು ಸಣ್ಣ ವಿಷಯ ಆದರೂ ಕೂಡ ಅದು ಟಿವಿಯಲ್ಲಿ ಬಂದು ಪ್ರಸಾರ ಆಗುತ್ತೆ ಅನ್ನುವಂಥದ್ದು ಅದು ಖಂಡಿತ ನಮಗೆ ತಮ್ಮ ಮುಖಾಂತರ ಒಂದು ನ್ಯಾಯ ಸಿಗುತ್ತೆ ಅನ್ನೋದನ್ನು ನಮಗೆ ಭರವಸೆ ಇದೆ ಈಗ ನಾವು ಕಾರ್ಮಿಕ ಇಲಾಖೆ ಜಿಲ್ಲಾಧಿಕಾರಿಗಳಿಗೂ ಒಂದು ಮನವಿ ಕೊಟ್ಟಿದ್ವಿ ಯಾಕಂದ್ರೆ ನಮ್ಮಲ್ಲಿ ಏನು ಐಡೆಂಟಿ ಕಾರ್ಡ್ ಗುರುತಿಸಲ್ಪಡದೇ ಇರುವಂತ ಬೀದಿ ವ್ಯಾಪಾರಸ್ಥರು ಅಸಂಘಟಿತರ ವಲಯಕ್ಕೆ ಬರ್ತಾರೆ ಅವರು ಬೀದಿ ವ್ಯಾಪಾರಸ್ಥರಂತೂ ಇಲ್ಲಿವರೆಗೂ ಕಾರ್ಡ್ ಆಗಿಲ್ಲ ಅಸಂಘಟಿತ ಕಾರ್ಮಿಕರಂತೂ ಅಲ್ಲಿ ಬರಲಿಲ್ಲ ಅದಕ್ಕೆ ಅವ್ರಿಗೂ ಒಂದು ಮನವಿ ಕೊಟ್ಟಿವಿ ಇವರು ಇನ್ನೂ ಅಸಂಘಟಿತರಿದ್ದಾರೆ ತಮ್ಮ ಇಲಾಖೆ ಒಳಗಡೆ ಸಾಕಷ್ಟು ದುಡ್ಡಿದೆ ತಾವು 1,000-2,000 ಆ ಜನರಿಗೆ ಸಹಾಯ ಸಹಕಾರ ಮಾಡೋದಾದ್ರೆ ಮಾಡಿ ಅಂತ ನಾವು ಕಾರ್ಮಿಕ ಇಲಾಖೆ ಜಿಲ್ಲಾಧಿಕಾರಿಗಳು ಸುಧಾ ಗರಗ್ ಮೇಡಮ್ ಅವ್ರಿಗೂ ಕೂಡ ಒಂದು ಮನವಿ ಕೊಟ್ಟಿದ್ದೀವಿ ಓಕೆ ಇವತ್ತಿನವರೆಗೂ ಅಲ್ಲಿಂದನೂ ನಮ್ಗೆ ಏನೋ ಸಕಾರಾತ್ಮಕವಾದಂತ ಒಂದು ಉತ್ತರ ಬಂದಿಲ್ಲ ಓಕೆ ಓಕೆ ಈ ರೀತಿ ಒಳಗಡೆ ನಾವು ಕರೋನಾ ಈಗ 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 ಬೀದಿ ಬದಿ ವ್ಯಾಪಾರಿಗಳಿಗೆ ಏನೇನು ಈಗ ನೀವು ಏನೇನು ಕೊಡ್ತಾ ಇದ್ದೀರಿ ಈಗ 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 ಸ್ಟಾರ್ಟ್ ಮಾಡಿದ್ದಾರೆ ಅವರು ಬಿಸ್ನೆಸ್
ಸರ್ ಈಗ ನಾವು ಪರ್ಸೆಂಟೇಜ್ ಲೆಕ್ಕಕ್ಕೆ ಎಲ್ಲರೂ ಬೀದಿ ವ್ಯಾಪಾರಸ್ಥರು ಬೀದಿ ಮೇಲೆ ಬಂದು ವ್ಯಾಪಾರ ಮಾಡೋಕ್ಕಾಗಿಲ್ಲ ಈಗ ಅಗತ್ಯ ವಸ್ತುಗಳು ಮಾತ್ರ ಅವಕಾಶ ಕೊಟ್ಟರು ಅಂದ್ರೆ ತರಕಾರಿ ಹಣ್ಣು ಇವುಗಳ ಮಾತ್ರ ವ್ಯಾಪಾರ ಮಾಡಕಂತರು ಇದನ್ನ ಹೊರತುಪಡಿಸಿ ಇನ್ನು ಬೀದಿ ವ್ಯಾಪಾರಸ್ಥರು ಇದ್ದಾರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಈಗ ಅಡಿಕೆ ಎಲ್ಲಿ ಮಾರುತ್ತಿರ್ತಾರೆ ಎಲ್ಲಿ ಮಾರುವರು ಅವರಿಗೆ ಅವಕಾಶ ಇಲ್ಲ ಅದರ ಜೊತೆಗೆ ಈಗ ಏನು ಅಲೆಮಾರಿ ಜನಾಂಗ ಸ್ಟೇಷನರಿ ಒತ್ತು ಮಾಡ್ತಿರ್ತಾರೆ ಅವರಿಗಿಲ್ಲ ಅವರಿಗೆ ಅವಕಾಶ ಇಲ್ಲ ಇನ್ನು ಐಸ್ ಕ್ರೀಮ್ ತಳ್ಳಿ ಮಾಡ್ತಿರ್ತಾರೆ ಅವರಿಗೆ ಅವಕಾಶ ಇಲ್ಲ ಇಂಥ ಸಾಕಷ್ಟು ರಂಗದಲ್ಲಿ ನಮ್ಮ ವ್ಯಾಪಾರಸ್ಥರು ಏನು ಉಳ್ಕೊಂಡ್ರು ಅವ್ರಿಗೆಲ್ಲ ಏನಿಲ್ಲ ಈಗ ಒತ್ತೋ ಗಾಡಿಯವರಿಗೆ ತಳ್ಳೋ ಗಾಡಿಯವರಿಗೆ ಎಕ್ಕ ಗಾಡಿಯವರಿಗೆ ಇಲ್ಲ ಓಕೆ ಇವರಿಗೆಲ್ಲ ದುಡಿಮೆನೇ ಇಲ್ಲ ಹಿಂಗಾಗಿ ಇವರು ಮನೆಯಲ್ಲಿ ಕೂತ್ಕೊಂಡು ಬರೀ ಅಕ್ಕಿ ತಗೊಂಡು ಹೋಗ್ಬಿಟ್ರೆ ಅವ್ರನ್ನ ಬೇಯಿಸಿ ತಿನ್ನಕ್ ಆಗುದಿಲ್ಲ ಅದಕ್ಕೆ ಎಣ್ಣೆ ಅದಕ್ಕೇನೋ ತಮ್ಮ ದಿನನಿತ್ಯದ ಬದುಕಿಗೆ ದಿನಸಿ ವಸ್ತುಗಳನ್ನ ಖರೀದಿ ಮಾಡ್ಕೋಬೇಕು ಔಷಧ ಉಪಚಾರಕ್ಕೆ ಅಂತ ಹೇಳಿ ಏನ್ ಮಾಡಕ್ ಸಾಧ್ಯ ಇದೆ ಹೆಂಗ್ ನಿಯಂತ್ರಣ ಮಾಡ್ಕೋಬೇಕು ನಮ್ಮ ಆರ್ಥಿಕ ವ್ಯವಸ್ಥೆನ ಅದಕ್ಕೆ ಸರ್ಕಾರ ನಮ್ಮನ್ನ ಗುರುತಿಸಬೇಕು ಗುರುತಿಸಿ ಏನೊಂದು 2000 ಜನಕ್ಕೆ ಅವ್ರು ಮಾಡುವಂತ ಅನುಕೂಲ ದೊಡ್ಡ ವಿಷಯ ಅಲ್ಲ ಅವ್ರು ಮಾಡಿದ್ರೆ ಇದು ಜನ ನೆನೆಸ್ತಾರೆ ಸಂಘಟನೆನೂ ಆ ಒಂದು ಏನು ಹೋರಾಟದಲ್ಲಿ ಯಶಸ್ವಿ ಆದಾಗ ಸಂಘಟನೆ ಬಗ್ಗೆ ಆಸಕ್ತಿ ಬರುತ್ತೆ ಇಲ್ಲಾಂದ್ರೆ ನಾವು ಮೊದಲೇ ಅಸಂಘಟಿತರು ಸಂಘಟನೆ ಮಾಡೋದು ತುಂಬಾ ಕಷ್ಟ ಈ ರಂಗದ ಒಳಗಡೆ ಯಾಕಂದ್ರೆ ಅವ್ರು ದುಡ್ಕೊಂಡು ತಿಂದು ಮನೆಗೆ ಹೋಗಿ ಮಕ್ಕಳನ್ನು ಬದುಕಿಸೋದ ಕಷ್ಟ ಇಲ್ಲ ಸಂಘಟನೆ ಅಂತ ಬಂದು ಯಾವಾಗ ನಿಲ್ಬೇಕು ಏನೋ ಒಂದು ಸುಪ್ರೀಂ ಕೋರ್ಟ್ ಆದೇಶ ಎಲ್ಲರನ್ನೂ ಒಂದು ಅಡಿಯೊಳಗೆ ಸೇರಿಸುವಂತ ವ್ಯವಸ್ಥೆ ಮಾಡಿದೆ ಇವತ್ತು ಅದರಿಂದ ಏನಾದ್ರೂ ಪ್ರತಿಫಲ ಅವಶ್ಯಕತೆ ಇಂತ ಪರಿಸ್ಥಿತಿ ಒಳಗೆ ಆಗತ್ತೆ ಅನ್ನೋದಾದ್ರೆ ಆ ಜನ ನಮ್ಮನ್ನು ಆಗ್ಲಿ ಸಂಘಟನೆ ಆಗ್ಲಿ ಅಧಿಕಾರಿಗಳನ್ನಾಗ್ಲಿ ನೆನಪಿಸ್ತಾರೆ ಈಗ ಈಗ ಕೊಟ್ಟ ಟೈಮು ಸಾಕಾಗುದಿಲ್ಲ ಇಲ್ಲ ಸರ್ ವ್ಯಾಪಾರಕ್ಕೆ ಅದೇನು ಇಲ್ಲ ಸರ್ ಏನ್ ನೋಡ್ರಿ ಈಗ ವ್ಯಾಪಾರ ಮಾಡಿದ್ದು ಲಾಭನೇ ಆಗತ್ತೆ ಅಂತ ಹೇಳಕ್ ಆಗುದಿಲ್ಲ ಹೌದು ಯಾಕಂದ್ರೆ ಹಸೆ ಮಾಲು ಅವ್ರಿಗೆ ಉಳಿದಿರೋ ಲಾಭ ಮಾಲು ಉಳಿತು ಅಂತ ಹೇಳಿದ್ರೆ ಕೆಟ್ಟೋಗ್ಬಿಡುತ್ತೆ ಹೌದು ಮಾರನೇ ದಿವಸ ಮಾರಕ್ಕ ಬರುವುದಿಲ್ಲ ಹಿಂಗಾಗಿ ನಮ್ ಬೀದಿ ವ್ಯಾಪಾರಸ್ಥರನ್ನ ಹೊರತುಪಡಿಸಿ ಏನ್ ಇನ್ ಉಳಿದ ಜನ ವ್ಯಾಪಾರಕ್ಕೆ ಬಂದ್ರು ಆರ್ಥಿಕವಾಗಿ ಅವ್ರನ್ನು ತಳ್ಳ ಹಾಕಕ್ ಆಗ್ಲಿಲ್ಲ ನೀವು ವ್ಯಾಪಾರ ಮಾಡಬೇಡ್ರಿ ಅಂತ ಇದನ್ನ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೆಲವರು ಕರೋನಾ ಭಯದಿಂದ ಏನು ತಗೊಳ್ತಾನೆ ಇಲ್ಲ ಹಣ್ಣುಗಣ್ಣೆ ನಿಮ್ದು ವ್ಯಾಪಾರ ಆಗತ್ತೆ ವ್ಯಾಪಾರ ಕಮ್ಮಿ ಹೌದಲ್ಲ ಏನೇನ್ ಹಣ್ಣುಗಳ ತರೋದು ನೀವೇ ಅದು ಹಾಳಾಗೋದು ಹಾಳಾಗತ್ರಿ ಬಹಳ 25% ಹಾಳಾಗತ್ರಿ 75% ಮಾರತ್ರಿ ಆಹೋ ಅಂದ್ರೆ ಏನದ ವ್ಯಾಪಾರ ಈಗ ಹಣ್ಣುಗಳು ಅವು ತಗೊಂಡ್ಬಿಟ್ರೆ ಅದಕ್ಕೂ ಎಲ್ಲೋ ಕರೋನಾ ಏನೋ ಆ ಭಯ ಮಂದಿ ಭಯ ಬಿಡ್ತಾರೆ ಓಕೆ ಅದಕ್ಕಾಗಿ ತಗೊಂಡಿಲ್ಲ ಇಲ್ಲ ನಿಮ್ಮ ಸಂಘದ ಅಧ್ಯಕ್ಷರಾಗಿ ನೀವೇನು ಆದೇಶ ಮಾಡ್ತೀರಿ ನಗರಸಭೆ ಜಿಲ್ಲಾಡಳಿತಕ್ಕೆ ಏನ್ ಅಂತೀರಿ ಏನ್ ಹೇಳ್ಬಹುದು ಏನ್ ಬೇಕು ಸ್ವಲ್ಪ ಸಹಾಯಧನ ಕೊಟ್ರೆ ನಮ್ಗೆ ಚಲೋ ಆಗತ್ತೆ ಒಳ್ಳೆ ಆಗುತ್ತೆ ಓಕೆ ನಿಮ್ಗೆ ಸಹಾಯಧನ ಬೇಕು ಸಹಾಯಧನ ಇರಬೇಕು ಪ್ರೋತ್ಸಾಹ ಧನ ಅಂತಾರೆ ಅದಕ್ಕೆ ಮನುಷ್ಯ ಬದುಕಲಿಕ್ಕೆ ಏನಾದ್ರೂ ಒಂದಿಷ್ಟು ಬೇಕು ಅದಿಲ್ಲ ಅಧ್ಯಕ್ಷ ನಿಮ್ಮ ಸಂಘದ ಸಂಘಟನೆ ಮೂಲಕ ಏನ್ ಮಾಡ್ತೀರಿ ಮುಂದೆ ಕೊಡದೇ ಇದ್ರೆ ನಾವು ಏನ್ ನಮ್ಮ ದಿನನಿತ್ಯ ದುಡಿತೀವಲ್ಲ ಅದ್ರಾಗ ಸ್ವಲ್ಪ ಏನಾರ ತಗೋದು ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಬಡವ್ರಿಗೆ ಏನಾರ ಮಾಡ್ಬೇಕಂತ ಸಹಾಯ ಓಕೆ ಹೇಳ್ರಿ ನೀವು ಹೇಳ್ರಿ ಏನಿಲ್ಲ ಸರ್ ಅಧ್ಯಕ್ಷರ ನೇತೃತ್ವದೊಳಗ ಸಂಘಟನೆ ಯಾವಾಗ ನಾವು ಕಟ್ಟಿ ಬೆಳೆಸಕ್ ಪ್ರಯತ್ನ ಮಾಡಿದೀವೋ ಬಹುಶಃ ಒಂದು ಕಲ್ಯಾಣ ಮಂಟಪ ನಿರ್ಮಾಣ ಮಾಡ್ಬೇಕು ಅನ್ನುವಂತ ದೃಷ್ಟಿ ಒಳಗ ತಮ್ಮ ಅಧ್ಯಕ್ಷರು ಸ್ವತಃ ದುಡಿಮೆ ದುಡ್ಡಿನಲ್ಲಿ ಸುಮಾರು 1.5 ಲಕ್ಷ ಕಟ್ಟಿ ಒಂದು ಆ ಜನರಿಗೆ CSIT ತಗೊಂಡಿದ್ದಾರೆ CSIT 10% ಅಮೌಂಟ್ ಅವರೇ ಸ್ವಂತ ದುಡ್ಡು ಕಟ್ಟಿದ್ದಾರೆ ಅದರ ಜೊತೆಗೆ ಅಧ್ಯಕ್ಷರು ಬಹಳ ದೊಡ್ಡ ಮನಸ್ಸಿರೋರು ನಿರಂತರವಾಗಿ ಆ ಜನರಿಗೆ ಏನಾದ್ರೂ ಅಳಲು ಬಂತು ಅಂದ್ರೆ ನಾವು ಮಾಡೋಣ ಏನಾದ್ರೂ ಅನ್ನುವಂತ ಒಂದು ಮನೋಭಾವನೆ ಅಧ್ಯಕ್ಷರದ್ದು ಅದಕ್ಕೆ ಈಗ ಸರ್ಕಾರದಿಂದ ಏನ್ ಅವ್ರಿಗೆ ನಾವು ಸಿಗಕ ಸಾಧ್ಯ ಐತಿ ಸಿಗ್ಲಿ ಇಲ್ಲ ಅಂದ್ರೆ ಈಗ ನಮ್ಮ ಸಂಘಟನೆಯಲ್ಲಿ ಎಲ್ಲಾ ಸಮುದಾಯಕ್ಕೆ ಸೇರಿದಂತ ಜನ ಇದ್ದಾರೆ ಆ ಜನರಿಗೆ ನಾವು ಒಂದು ಸಮುದಾಯಕ್ಕೆ ಸೀಮಿತವಾಗಿ ನಾವು ಕೆಲಸ ಮಾಡಕ್ ಆಗುದಿಲ್ಲ ಹಿಂಗಾಗಿ ನಾವು ಏನು ಮಾಡ್ತೀವಿ ಅಂದ್ರೂ ಸಾಮೂಹಿಕವಾದಂತ ಒಂದು ಸೇವೆ ಎಲ್ಲಾ ಜನರಿಗೆ ಮುಟ್ಟುವಂತದ್ದು ಮಾಡ್ಬೇಕಂತ ಹೇಳಿ ನಾವು ನಿರಂತರವಾಗಿ ಪ್ರಯತ್ನದಲ್ಲಿ ಬಂದಿದೀವಿ ಈಗ ಮೊನ್ನೆ ಒಂದು 15 ದಿವಸ ಆಗಿಲ್ಲ ತಮ್ಮ ಮಾಧ್ಯಮದಲ್ಲಿ ತೋರಿಸಿದ್ರಿ ಇವ 15 ಟನ್ ತರಕಾರಿ ವ್ಯವಸ್ಥೆ ಮಾಡಿದ್ರು ಬಹಳ ಸಣ್ಣ ಮಾತಲ್ಲ ಸರ್ ಹೌದು ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಲಾಕ್ ಡೌನ್ ಆಗಿ ಜನ ದುಡ್ಡಿಗೆ ಎಲ್ಲ ಕೂಳಿ ಒಂದು ಹೊತ್ತಿನ ಕೂಳಿಕ್ಕೂ ಅಲೆದಾಡುವಂತ ಒಂದು ಪರಿಸ್ಥಿತಿ ಒಳಗೆ ಅಷ್ಟು ದೊಡ್ಡ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿ ಅದನ್ನ ಯಶಸ್ವಿ ಮಾಡ್ಯಾರ ಅಂತ ಅನ್ನೋದಾದ್ರೆ ಆ ಒಂದು ಪರಿಶ್ರಮ ಅವರಲ್ಲಿ ಐತಿ ಅವ್ರ ಜೊತೆಗಿರುವಂತ ನಾವೆಲ್ಲ ಸಂಘಟನಾಕಾರರು ಅವರು ಒಂದು ಶಕ್ತಿಯ ಅವ್ರಿಗೆ ನಾವು ಶಕ್ತಿಯಾಗಿ ಹಿಂದಿದ್ದೀವಿ ಅವರು ಮುಂದೆ ಹರಿಲಿ ಅವ್ರು ಏನ್ ತೀರ್ಮಾನ ತಗೊಳ್ತಾರ ಆ ಬಡ ಜನರಿಗೆ ಅವ್ರ ಉದ್ಧಾರಕ್ಕಾಗಿ ಸರ್ಕಾರ ಎಷ್ಟು ಮಟ್ಟಿಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಸಂಘಟನೆ ಮಾತ್ರ ನಿರಂತರವಾಗಿ ಅವ್ರ ಏಳಿಗೆಗೆ ಅವರ ಒಂದು ಆರ್ಥಿಕ ಸಬಲತೆಗೆ ನಾವೆಲ್ಲ ಶ್ರಮಿಸ್ತೀವಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ.
ಎಸ್ ಸರ್ ಅಧಿಕಾರಿಗಳಿಗೆ ಏನು ಹೇಳ್ತೀರಿ ನಿಮ್ಮ ಬೀದಿ ಬದಿ ವ್ಯಾಪಾರ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಈಗ ಉದ್ದುಡಿಮೆ ಇಲ್ಲ ಅದರಾಗ ಬೇರೆ ಸೆರೆದ ಅಂಗಡಿ ಓಪನ್ ಆದವು ಈ ಖುಷಿಗೆ ಕುಡಿಬೇಕು ಮಜಾ ಅನಿಸ್ಬೇಕು ಏನೋ ಒಟ್ಟು ಮನೆಯಾಗಿರೋದೊಂದು ಖಾಲಿ ಇರೋದು ಸ್ವಲ್ಪ ಸಮಸ್ಯೆ ಈ ಕಡೆ ದುಡಿಮೆ ಇಲ್ಲ ಸೆರೆ ಅಂಗಡಿ ಓಪನ್ ಆದವು ಆಮೇಲೆ ರೇಷನ್ದು ಸಮಸ್ಯೆ ಐತಿ ಪೆನ್ಷನ್ ಇಲ್ಲ ಮನಿ ಇಲ್ಲ ಏನು ವ್ಯವಸ್ಥೆ ಇಲ್ಲ ಇಂತ ಸಂದರ್ಭದಲ್ಲಿ ಬೀದಿ ವ್ಯಾಪಾರಸ್ಥರಿಗೂ ತಾವೇನು ಹೇಳ್ತೀರಿ ಸಂಘದಿಂದ ಇವರಿಗೆ ಏನು ಅನುಕೂಲ ಆಗಬೇಕು ಸರ್ಕಾರ ಜಿಲ್ಲಾಡಳಿತ ನಗರಸಭೆ ಮತ್ತೆ ನೀವು ಏನು ಮಾಡಬೇಕು ಅವರು ಹೆಂಗೆ ಇರಬೇಕು ಮತ್ತೆ ಈಗ ಹೊರಗೆ ಬಂದು ಬಿಡ್ತಾರೆ ಕಾಲಿಪಿಲಿ ಸುಮ್ಮನೆ ಬರೋದು ಅದರಿಂದ ರೋಗಗಳು ಹೆಚ್ಚಿಗೆ ಆಗಬಹುದು ಆ ಸುರಕ್ಷತಾ ಕ್ರಮವಾಗಿ ಬದುಕಿಗಾಗಿ ಏನು ಹೇಳ್ತೀರಿ ಸರ್ ನಾನು ಮೊದಲನೇದಾಗಿ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಮತ್ತು ಗದಗಿನ ಸಮಸ್ತ ನಾಗರಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ವಿನಾಕಾರಣ ಮನೆಯಿಂದ ಹೊರಗೆ ಬರುವುದು ಬೇಡ ಮಾಸ್ಕ್ ಧರಿಸಿ ತಮ್ಮ ಕೆಲಸ ಇದೆ ಅನ್ನೋದಾದರೆ ಸ್ವಚ್ಛತೆ ಕಾಪಾಡೋದ್ರ ಜೊತೆಗೆ ತಮ್ಮ ಪ್ರಕೃತಿ ಒಂದು ಸರ್ಕಾರಿ ಆದೇಶ ಏನಿದೆ ನಾವೆಲ್ಲರೂ ಪಾಲನೆ ಮಾಡಬೇಕು ಇದು ನಮ್ಮ ಕುಟುಂಬ ಮತ್ತು ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಜಿಲ್ಲೆಯ ಒಂದು ಒಳ್ಳೆಯಗೆ ಆರೋಗ್ಯಕರ ಒಂದು ನಮ್ಮ ಕುಟುಂಬ ಇರ್ತೈತಿ ಅನ್ನೋದಕ್ಕೆ ನಾವು ಗಮನದಲ್ಲಿಟ್ಟುಕೊಂಡು ನಾವು ಸ್ವಚ್ಛತೆಯನ್ನು ಕಾಪಾಡಿ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಇರಲಿಕ್ಕೆ ನಾವು ಪ್ರಯತ್ನ ಮಾಡಿದಾಗ ಒಂದು ಆರೋಗ್ಯಕರವಾದಂಥ ಜೀವನ ನಾವು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಉಳಿತು ಅಧಿಕಾರಿಗಳಿಗೆ ಅಧಿಕಾರಿಗಳು ನನಗನಿಸುತ್ತೆ ಇವತ್ತಿನ ದಿವಸದಲ್ಲಿ ಮಾಧ್ಯಮಗಳು ಬಹುಶಃ ಎಲ್ಲ ಒಂದು ಈ ಚಲನವಲನ ನೋಡ್ತಾ ಇದೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಸಾಮಾನ್ಯ ಜನರಿಗೆ ಒಂದು 100ರಲ್ಲಿ 10% ಸರ್ಕಾರಿ ಸಹಾಯ ಸರ್ಕಾರದ ಸಹಕಾರ ಆ ಜನರಿಗೆ ಆಗಲಿಲ್ಲ ಅಂತ ನಾನು ಅನ್ಕೊಂತೀನಿ ಯಾಕಂದರೆ ನಾನು 10ರಿಂದ ನೋಡಿದ್ದೀನಿ ಬೆಳಿಗ್ಗೆ ಮುಂಜಾನೆ 6 ಗಂಟೆಯಿಂದ ಸಾಯಂಕಾಲ 6ರವರೆಗೂ ನಾನು ಸಾಮಾಜಿಕ ಸೇವೆ ಕೆಲಸ ಮಾಡುವಾಗ ಯಾರು ನಿರ್ಗತಿಕರಿದಾರೋ ಅವರ ಮನೆಗೆ ಅನ್ನ ಮುಟ್ಟಲಿಲ್ಲ ಅವ್ರಿಗೆ ಏನು ಅವಶ್ಯಕತೆ ಇದೋ ಅದು ಸರ್ಕಾರದಿಂದ ಮುಟ್ಟಿಸಲಿಕ್ಕೆ ಜಿಲ್ಲಾಡಳಿತದಿಂದ ಸಾಧ್ಯ ಆಗಲಿಲ್ಲ ಯಾಕಂದರೆ ನಮಗೆ ಪ್ರತಿಯೊಂದು ಭಾಗದಿಂದ ನಮ್ಮ ಜನ ಇರ್ತಿದ್ರು ಫೋನ್ ಹಚ್ಚಿದ್ರು ಸರ್ ನಮ್ಮಲ್ಲಿ ಊಟಕ್ಕೆ ತೊಂದರೆ ಆಗ್ತಾ ಇದೆ ನಮ್ಮಲ್ಲಿ ತರಕಾರಿ ಇಲ್ಲ ನಮ್ಮಲ್ಲಿ ಎಣ್ಣೆ ಇಲ್ಲ ನಮ್ಮಲ್ಲಿ ಗುಳಿಗೆ ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಎಷ್ಟರ ಮಟ್ಟಿಗೆ ಕೈಗೆ ಕೆಲಸ ಇಲ್ಲ ಕೆಲಸ ಅಂತೂ ಇಲ್ಲ ಇಲ್ಲ ಬಿಡಿ ಕೆಲಸ ನೀವು ಕೇಳಕ್ಕೆ ಹೋಗ್ಬಿಡಿ ಯಾಕಂದ್ರೆ ಬೆರಳೆಣಿಕೆಯಷ್ಟು ಹಣ್ಣು ಮಾರೋರು ತರಕಾರಿ ಮಾರೋರು ಅವರೊಂದು 100 ಜನ ಇವರೊಂದು 100 ಜನ ಬಿಟ್ಟರೆ ಉಳುಕಿದವರು ಬದುಕಾಗಿಲ್ಲ ಅವರು ವ್ಯಾಪಾರ ಮಾಡ್ಯಾರ ಅಂದ್ರೆ ಲಾಭ ಮಾಡೋಕ್ಕಾಗಿಲ್ಲ ಅವರು ಉದ್ಯೋಗ ಹೊಟ್ಟಿಪಾಡ ನಡೆಯಿಲ್ಲ ಅಂತ ಹೊರಗೆ ಬರ್ತಿದ್ರು 100-200 ರೂಪಾಯಿ ಉಳಿತಿತ್ತು ಇಲ್ಲ ಅಂದ್ರೆ ದಲಾಲರು ರೊಕ್ಕ ಕೊಡ್ತೀವ್ರಿ ಅಂತ ಉದ್ರಿ ಹಚ್ಚಿ ಅದನ್ನು ಮಾರ್ಕೊಂಡು ಹೋಗಿ ತಿನ್ನುವಂಥ ವ್ಯವಸ್ಥೆ ನಡೆದಿತ್ತು ಉಳಿಕಿದವರಿಗೆ ಹೊರಗೆ ಬಂದು ವ್ಯಾಪಾರನೂ ಮಾಡೋಕ್ಕಾಗಲಾರ್ದಂಥ ಪರಿಸ್ಥಿತಿ ಇತ್ತು ಮತ್ತು ಕಾರ್ಮಿಕರಾಗಿರಲಿ ಬೀದಿ ವ್ಯಾಪಾರಸ್ಥರಾಗಿರಲಿ ಅವರಿಗೆ ಉದ್ಯೋಗ ಮಾಡೋಕೆ ಅವಕಾಶವೇ ಇರಲಿಲ್ಲ ಹೂ ಅಂತರೂ ಅವಶ್ಯಕತೆನೇ ಇರಲಿಲ್ಲ ಸರ್ ಹೌದು ಯಾರು ಅದು ಸಮಸ್ಯೆ ಗುಡಿ ಗುಂಡಾರ ಮದುವೆ ಎಲ್ಲ ಹೌದು ಎಲ್ಲ ಬಂದು ಏನು ತಗೊಂಡು ಮಾಡಬೇಕು ಹೂವ ಎಲ್ಲಿಂದ ಅದನ್ನು ತರಬೇಕು ಅದನ್ನು ಮಾರಬೇಕು ಹೂ ಅಲ್ಲ ಪಾಪ ರಸ್ತೆಗೆ ಹಾಕಿದ್ರಲ್ರಿ ಕೊಳತು ಹೋದ ಅಲ್ಲೇ ಹಣಕ್ಕಾಗಲಿಲ್ಲ ಆಮೇಲೆ ಅದನ್ನು ಮಾರಕ್ಕೂ ಕೊಡಲಿಲ್ಲ ಸರ್ ಹೂವ ತಂದ ಮೇಲೆ ಮಾರಕ್ಕೂ ಕೊಡೋದಿಲ್ಲ ಚಲ್ಲಬೇಕು ಮತ್ತು ಅವ್ರು ಬದುಕೋದು ಹೆಂಗೆ ಅವ್ರ ಹೊಟ್ಟೆಪಾಡು ಹೆಂಗೆ ಅದಕ್ಕೆ ಅಧಿಕಾರಿಗಳು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಇದಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳು ಇದನ್ನೆಲ್ಲ ಕಣ್ಣಾರೆ ಕಂಡಿದ್ದಾವೆ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಯಾರು ನಿರ್ಗತಿಕರಿದ್ದಾರೆ 35 ವಾರದಲ್ಲಿ ಸರ್ವೆ ಮಾಡಿ ಅವರು 100-100 ಜನಕ್ಕೆ ನಿರ್ಗತಿಕರನ್ನ ಏನು ಸರ್ಕಾರಿ ಯೋಜನೆಗಳನ್ನು ರೂಪಿಸಬೇಕಾಗಿತ್ತು ರೂಪಿಸಿದ್ರೆ ಇವತ್ತು ಬಹುಶಃ ಗದಗ ನಗರದಲ್ಲಿ ಜಿಲ್ಲಾಡಳಿತಕ್ಕೆ ನೆನೆಸಿದ್ರು ಎಲ್ಲಿ ಮಾಡೋಕ್ಕಾಗಿದೆ ಏನು ಮಾಡಿದೆ ಅಂತ ಕೇಳಿದ್ರೆ ಏನು ಹೇಳೋಕ್ಕಾಗಿಲ್ಲ 500 ಜನ ಊಟ ಮಾಡ್ತಿದ್ರು ಅದು ಎಲ್ಲಿ ಹೋಗಿ ಊಟ ಕೊಡ್ತಿದ್ರು ಅದು ಏನು ಮಾಡ್ತಿದ್ರು ಅಂತ ಗೊತ್ತಾಗಲಿಲ್ಲ ನಿರ್ಗತಿಕರು ವಾರ್ಡ್ನೊಳಗೆ ಇವತ್ತಿಗೂ ಪರದಾಡಕತ್ತಾರ ಆಮೇಲೆ ನೀವು ಇನ್ನೊಂದು ಅಂದ್ರಿ ಸರಾಯಿ ಚಾಲೂ ಮಾಡಿದ್ರು ಇವತ್ತು ನಮ್ಮ ಮಹಿಳಾಧ್ಯಕ್ಷರು ಬಂದಿಲ್ಲ ಮಹಿಳೆಯರು ಆ ಒಂದು ಗೋಳು ಕೇಳೋಕ್ಕಾಗಲಿಲ್ಲದ ರೇಷನ್ ಹಾಕಿ ಕೊಟ್ಟರಲ್ಲ ಅದನ್ನು ಮಾರ್ತಾರೆ ಸೆರೆ ಕುಡಿತಾರೆ ಓಹೋ ಬೇರೆ ದಾರಿನೇ ಇಲ್ಲ ಸರ್ ಈಗ ರೇಷನ್ ಹಾಕಿ ಮಾರೋದು ಸೆರೆ ಕುಡಿದು ಮತ್ತು ಅವ್ರಿಗೆ ತಂದಿದ್ದ ಸಂಕಟನ ಇದೆ ಬಾರ ಅಂಗಡಿ ತೆಗೆದಿದ್ದೆ ತೆಗಿಲಿಲ್ಲ ಅಂದ್ರೆ ಅದನ್ನ ಮಾಡ್ಕೊಂಡು ತಿಂತಿದ್ರು ಈಗ ಅದು ಹೋತು ಅದನ್ನು ಮಾರ್ಕೊಂತಾರ ಮತ್ತು ಇವರು ಅದನ್ನು ಸೆರೆ ಕುಡಿತಾರ ಮತ್ತು ಅವ್ರಿಗೆ ಉಪವಾಸ ವನವಾಸ ಭಾಳ ಅಂದ್ರೆ 1-8 ದಿವಸ ಮೇಂಟೆನೆನ್ಸ್ ಆಗುತ್ತೆ ಮುಂದೆ ಅದು ಆ ಹೆಣ್ಮಕ್ಳಿಗೆ ಗೋಳ ಕಟ್ಕೊಂತಾರ ಆ ಹೆಣ್ಣುಮಕ್ಳು ದುಡಿಯಾಕೆ ಪ್ರತಿನಿತ್ಯ ಮಾರ್ಕೆಟಿಗೆ ಬರೋರು ಅವ್ರಿಗೆ ದುಡಿಮೆ ಇಲ್ಲ ಆ ಮಕ್ಕಳನ್ನಾದ್ರೂ ಸಾಕಾಕ ಅಕ್ಕಿ ಕೊಟ್ರ ಅಂದ್ರೆ ಅದನ್ನು ಇಡೋದಿಲ್ಲ ಈಗ ಸರಾಯಿ ಅಂಗಡಿಯಿಂದ ಅದನ್ನು ಮಾರ್ಕೊಂಡು ತಿಂದು ಕುಡಿದು ಬಿಡ್ತಾರ 8 ದಿವಸ ಆಗತ್ತಷ್ಟೇ ಅದಕ್ಕೆ ವಿಶೇಷವಾಗಿ ಮಹಿಳೆಯರಿಗೆ
ಇವತ್ತು ಪೌರಾಯುಕ್ತರಿಗೆ ನಾವು ಗಮನಕ್ಕೂ ತಂದಿದ್ದು ನೀವು ತಂದಿದ್ದೀರಾ ನಾವು ತಂದಿದ್ದೀವಿ ಈಗ ಭಾಳ ಒಂದು ಪೌರಾಯುಕ್ತರ ಮನಸ್ಸು ಮಾಡಿದ್ರೆ ಒಂದು ವಾರದೊಳಗೆ ಇವ್ರ ಅಕೌಂಟಿಗೆ ರೊಕ್ಕ ಬೀಳುತ್ತೆ ಸರ್ ಆಮೇಲೆ ಇನ್ನೊಂದು ಇವ್ರು ಯಾರು ಕೂಡ ಅವರಿಗೆ ಕ್ಯಾಶನ್ನು ಕೊಡುವಂಥ ವ್ಯವಸ್ಥೆನೂ ಇಲ್ಲ ಇವ್ರ ಅಕೌಂಟ್ ನಂಬರ್ ತೊಗೊಂಡು ಇವ್ರ ಅಕೌಂಟಿಗೆ ದುಡ್ಡು ಹಾಕ್ತಾರೆ ಅನ್ನೋದಾದರೆ ಇವತ್ತು ಮೋದಿಯವ್ರಿಗೆ 500 ರೂಪಾಯಿ ಹಾಕ್ಯಾರ ಅಂದ್ಕೊಂಡು ಪಾಳೆ ಹಚ್ಚಿ ಜನ ತೊಗೊಂಡೋಗಿ ತಮ್ಮ ಉಪಜೀವನ ಮಾಡಿಕೊಂಡ್ರು ಇವತ್ತು ಸರ್ ನಮ್ಮ ನಗರಸಭೆ 2000 ಹಾಕ್ತಕ್ಕಂದ್ರೆ ಒಂದು 300-400 ಜನಕ್ಕೆ ಬಾ ದೊಡ್ಡದಲ್ಲ ಅದು ಹೌದು ಏನಲ್ಲ ಮಾಡ್ಬೋದು ಮಾದರಿ ಆಗ್ಬೇಕು ಸರ್ ಗದಗ ನಗರ ಮತ್ತೊಂದು ಜಿಲ್ಲೆಗೆ ಮಾದರಿ ಆಗ್ಬೇಕು ಯಾಕಂದ್ರೆ ನಾವು ಟ್ಯಾಕ್ಸ್ ತೆರಿಗೆ ಕಟ್ಟಿವಿ ಅನ್ನೋದನ್ನ ಅವ್ರಿಗೆ ಗೊತ್ತಿದ್ರೂ ಕೂಡ ಅಲಕ್ಷ್ಯ ಮಾಡ್ತಾರಂದ್ರೆ ಮತ್ತೆ ಏನು ಮಾಡ್ತಾರೆ ಮುಂದಿನ ದಿನಮಾನದೊಳಗೆ ಬೀದಿ ವ್ಯಾಪಾರಸ್ಥರಿಗೆ ಯಾಕೆ ಕೈದೆ ಬೇಕು ಈ ಕಾನೂನು ಏನು ನಿಯಂತ್ರಣ ಮಾಡ್ತು ಬಡತನ ಆರ್ಥಿಕ ಪರಿಸ್ಥಿತಿ ಬೀದಿ ವ್ಯಾಪಾರಸ್ಥರಿಗೆ ಏನು ನಿಯಂತ್ರಣ ಮಾಡ್ತು ಈ ಕಾನೂನು ಅನ್ವಯಿಸ್ತೈತೆ ಅನ್ನೋದು ಪೌರಾಯುಕ್ತರಿಗೆ ಜಿಲ್ಲಾಡಳಿತಕ್ಕೆ ಗೊತ್ತೈತೆ ಅಂದ್ರೂ ಕೂಡ ಇದನ್ನು ಕಣ್ಣು ಮುಚ್ಕೊಂಡು ಕೊಂಡಿರ್ತಾರೆ ಈಗ ಅದಕ್ಕೆ ಈ ಒಂದು ಕಾಯ್ದೆಗೆ ಸಂಬಂಧಪಟ್ಟಂತೆ ಹಣ ಮೀಸಲಿಡಬೇಕು ಮುಂದೆ ಬರುವಂಥ ದಿನಮಾನಗಳು ಎಂಥ ದಿನಮಾನಗಳು ಏನು ಸೂಕ್ಷ್ಮ ಬರ್ತಾವೆ ಗೊತ್ತಿಲ್ಲ ಅದಕ್ಕೆ ಸಪ್ರೇಟಾಗಿ ಮುನ್ಸಿಪಾಲ್ಟಿ ಒಳಗೆ ಬಜೆಟ್ ಮಂಡನೆ ಮಾಡಲಿ ಅದಕ್ಕೆ ಫಂಡ್ ಇಡಲಿ ಏನಾದರೂ ಹಿಂಗೆ ಸಂಕಟ ಸಮಸ್ಯೆಗಳು ಬರ್ತಾವೆ ಅನ್ನೋದಾದರೆ ನಾವು ಬೀದರಲ್ಲಿ ನೋಡಿದ್ರಿ ಒಂದು ನನ್ನ ಮೊಬೈಲಲ್ಲಿ ಬಂದಿದೆ ಸರ್ ಉಚಿತವಾಗಿ ತಳ್ಳೋ ಗಾಡಿನ ಹಂಚಿಕೆ ಮಾಡಿದರು ಹೌದೌದು ಒಂದೊಂದು ಗಾಡಿ ಕೊಟ್ಟರು ಭಾಳ ಕಡೆ ಕೊಟ್ಟಾರೆ ಯಾಕೆ ಸರ್ ನಮ್ಮ ನಗರಸಭೆ ತೊಗೊಂಬಂದು ರಿಕ್ಷಾ 30 ರಿಕ್ಷಾ ನಿಂದಿರ್ಸ್ಯಾರ ಕಸ ಇರಕ್ಕೆ ಒಂದು 10 ಗಾಡಿ ಮಾಡಿಸಿ ಕೊಟ್ಟಿದ್ರೆ ಏನೋಕ್ಕಿತ್ತು ಸರ್ ನಮ್ಮ ಜನ 30 ರೂಪಾಯಿ 40 ರೂಪಾಯಿ ತಳ್ಳೋ ಗಾಡಿ ಬಾಡಿಗೆ ಕೊಟ್ಟು ತೊಗೊಂಬಂದು ಬದುಕಬೇಕು ನಗರಸಭೆಯಿಂದ ಕೊಟ್ಟಿದ್ರೆ ಎಷ್ಟು ಬೀಳುತ್ತೆ ಸರ್ 4-5 ಸಾವಿರ ರೂಪಾಯಿ ಬೀಳ್ಬೋದು ಒಂದು ಗಾಡಿಗೆ ಒಂದು 10 ಗಾಡಿ ಮಾಡಿಸಿದ್ರೆ ಒಂದು 50 ಸಾವಿರ ರೂಪಾಯಿ ನಗರಸಭೆಯಿಂದ ಒಂದು ಗಾಡಿ ಕೂಡ ಅವರು ಈ ಕೊರೋನಾ ನಿಯಂತ್ರಣ ಮಾಡಲಿಕ್ಕೆ ನಗರಸಭೆಯಿಂದ ಏನು ಕಾಂಟ್ರಿಬ್ಯೂಷನ್ ಇದೆ ಹೇಳಿ ತೋರಿಸಿ ಸರ್ ನಗರಸಭೆಯಿಂದ ಬಿಡ್ಬೋದಾಗಿತ್ತಲ್ಲ ಸೂಕ್ತ ಬೆಲೆಗೆ ಪರಿಷ್ಕೃತ ದರಕ್ಕೆ ನಾವು ಮಾರಾಟ ಮಾಡಲಿ ಅಂತೇಳಿ 4 ಗಾಡಿ ಮಾಡಿ ಸಂಘಟನೆ ಕೊಟ್ಟಿದ್ರೆ ನೀವೆಲ್ಲ ಹೇಳ್ತಿರೋ ಅಲ್ಲಿ ಗಾಡಿ ತೊಗೊಂಬಂದು ನಿಂದಿರಿಸ್ತಿದ್ವಿ ಇವತ್ತು ರೆಡ್ ಝೋನ್ ಏನು ರಂಗನವಾಡ ಆಗಿರ್ಬೋದು ಗಂಜಬಿಶ್ವರ ಯಾರು ಹೋಗಕ್ಕೆ ಬಯಸ್ತಾರೆ ಸರ್ ಗಾಡಿಯವರು ಕ್ವಾರಂಟೈನ್ 10 ರೂಪಾಯಿ 20 ರೂಪಾಯಿ ದುಡಿಮೆ ಮಾಡ್ಕೊಳಕ್ಕೆ ಅಂತ ಡೇಂಜರ್ ಝೋನ್ ಅಲ್ಲಿ ಹೋಗಿ ಉದ್ಯೋಗ ಮಾಡಕ್ಕೆ ಯಾರು ಬಯಸ್ತಾರೆ ಸರ್ ನಮ್ಮ ಜನ ಹೋಗುತ್ತಲ್ಲ ರಿಸ್ಕ್ ತೊಗೊಂತೈತಲ್ಲ ಮತ್ತು ಅವ್ರಿಗೆ ಸರ್ಕಾರ ಏನು ಸಹಾಯ ಸಹಕಾರ ಮಾಡುತ್ತೆ ಸರ್ ಏನು ಮಾಡಿಲ್ಲ ಮಾಡಬೇಕಾಗಿತ್ತು ಮಾಡ್ಬೋದಿತ್ತು ಈಗಲೂ ಮಾಡ್ಬೋದು ಮಾಡಿಲ್ಲ ಇಚ್ಛಾಶಕ್ತಿ ಇಲ್ಲ ಓಕೆ ಕೋಟಿಗಟ್ಟಲೆ ದುಡ್ಡು ಅದನ್ನು ನಿಯಂತ್ರಣ ಮಾಡೋಕ್ಕೆ ಜಿಲ್ಲಾಧಿಕಾರಿಗಳಿಗೆ ಬಂದು ಬಿಡ್ತೈತಿ ಹಾಂ 1 ಲಕ್ಷ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ಅದು ಅವ್ರೇನು ದುಡ್ಡು ಕೊಡಬೇಕಾಗಿಲ್ಲ ಇನ್ಸ್ಟ್ರೂಮೆಂಟ್ ಕೊಡಿಸ್ಬೋದಾಗಿತ್ತು ಗಾಡಿ ತಳ್ಳೋ ಗಾಡಿನೂ ಇಲ್ಲ ಯಾವ ಒಂದು ವೆಹಿಕಲ್ ಕೊಡಬೇಕಾಗಿತ್ತು ಇದ್ರಾಗ ಹಾಕ್ಕೊಂಡು ಹೋಗ್ರಿ ವಾಪಸ್ ಸುಮ್ಮನೆ ನಗರಸಭೆಗೆ ಹಚ್ಚರಿ ಅನ್ಬೇಕಾಗಿತ್ತು ಅದ್ಯಾವುದು ಆಗಲಿಲ್ಲ ಯಾಕಂದ್ರೆ ಪ್ರಶ್ನೆ ಹೊರಗೆ ಬರಲಿಲ್ಲ ಇವತ್ತು ಮಾಧ್ಯಮಗಳು ನಿಮ್ಮಂಥ ಮಾಧ್ಯಮಗಳು ನೀವು ಕರೆದು ಕೇಳ್ತಾ ಇದ್ದೀರಿ ಈ ಆ ಜನರ ಅಳಲನ್ನು ನಿಮ್ಮ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಇಲ್ಲ ಅಂದರೆ ಈ ಪ್ರಶ್ನೆನೂ ಅಲ್ಲೇ ಇರ್ತಿತ್ತು ಈ ವಿಷಯನೂ ಗಮನಕ್ಕೆ ಬರ್ತಿರಲಿಲ್ಲ ಅದಕ್ಕೆ ನಾನು ದಯವಿಟ್ಟು ಸಿಟಿ ಚಾನೆಲ್ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ ಸರ್ ದಯವಿಟ್ಟು ಈ ಬೀದಿ ವ್ಯಾಪಾರಸ್ಥರು ನಿರ್ಗತಿಕರು ಮತ್ತು ದಿನಾ ಇವರು ದುಡಿದ ಮೇಲೆ ಇವರು ಒಲಿ ಹತ್ತ ಅಂತ ಕುಟುಂಬಗಳು ಇವರು ಇವರಿಗೆ ಆಗಬೇಕಾದಂಥ ಸರ್ಕಾರಿ ಸೌಲಭ್ಯ ಸವಲತ್ತುಗಳು ಸರ್ಕಾರ ಕೊಡ್ತು ಅಂತ ಅನ್ನೋದಾದರೆ ನಾವು ಆ ಜನರಿಗೆ ನ್ಯಾಯ ಕೊಡಿಸಂಗಾಗತ್ತೆ ಅದಕ್ಕೆ ನಾವು ಇಷ್ಟೆಲ್ಲ ಪೇಪರ್ಸು ನಾವು ಪುಟಪ್ ಮಾಡ್ತೀವಿ ಫೈಲ್ ಮಾಡ್ತೀವಿ ಅಂತ ಅನ್ನೋದಾದ್ರೂ ಇವತ್ತು ಸರ್ಕಾರ ಗಮನಿಸೋದಿಲ್ಲ ಅನ್ನೋದಾದರೆ ನಾವು ಕೇಳದೇ ಇದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಪೇಪರ್ ಇಷ್ಟು ಓಡಾಡವು ಇದರಷ್ಟು ಕೆಲಸ ನಾವು ನಮ್ಮ ಸಂಘಟನೆಯಿಂದ ವೈಯಕ್ತಿಕವಾಗಿ ಮಾಡೀವಿ ಬಟ್ ಸರ್ಕಾರ ಯಾವುದೂ ಸ್ಟೆಪ್ ತಗೊಳ್ಳಿಲ್ಲ ಅವರಿಗೆ ಒಂದು ಹೊತ್ತಿನ ಊಟಕ್ಕೆ ಕೊಡೋಕೂ ನಮ್ಮನೆ ಸ್ವಾಸಕ್ಕೆ ತಗೊಳ್ಳಿಲ್ಲ ಅವ್ರಿಗೇನಾದರೂ ಸಹಾಯಧನ ಪ್ರೋತ್ಸಾಹಧನ ಅಂತೂ ಕೇಳಲಿಲ್ಲ ಅದಕ್ಕೆ ರಾಜ್ಯ ಮಟ್ಟದಲ್ಲಿ ಆಗಲಿ ಅಥವಾ ನಮ್ಮ ನಗರಸಭೆ ವ್ಯಾಪ್ತಿಯೊಳಗೆ ಇದು ರಾಜ್ಯ ಮಟ್ಟಕ್ಕೆ ಹೋಗುವಂಥ ಅವಶ್ಯಕತೆನೇ ಇಲ್ಲ ಇಲ್ಲೇ ನಮ್ಮ ಪೌರಾಯುಕ್ತರು ಚೀಫ್ ಆಫೀಸರು ನಮ್ಮ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಮಾತಾಡ್ಕೊಂಡು ಮಾಡೋಕೆ ಇವ್ರಿಗೆ ಪ್ರೊವಿಷನ್ ಐತಿ ಅಧಿಕಾರನೂ ಐತಿ ಫಂಡು ಅಷ್ಟು ದೊಡ್ಡದಲ್ಲ ಮಾಡ್ಬೋದು ಓಕೆ ಓಕೆ ಈ ಬೀದಿ ಬೀದಿ ವ್ಯಾಪಾರಿಗಳಿಗೆ ಏನು ಹೇಳ್ತಾರೆ ಅವರು ಪಾಪ ಈಗ ಕಂಗಾಲಾಗಿ ಮನೆಯಾಗ ಕುಂತಿರ್ತಾರೆ ಊಟ ಇಲ್ಲ ನಿದ್ದೆ ಇಲ್ಲ ನೀರಡಿಕಿಲ್ಲ ಮತ್ತು ಈಗ ಇದ್ದಿದ್ದ ಅಕ್ಕಿಗೆ ತೊಗೊಂಡೋಗಿ ಎಲ್ಲ ಇದು ಮಾಡ್ತಾರೆ ಅವ್ರಿಗೂ ಹೇಳ್ರಿ ಆತ್ಮಸ್ಥೈರ್ಯ ಸರ್ ಬೀದಿ ವ್ಯಾಪಾರಸ್ಥರುಗಳಿಗೆ ನಾನು ತಮ್ಮ ಮುಖಾಂತರ ಹೇಳೋದೇನೆಂದರೆ ಯಾರೂ ಕೂಡ ಎದೆ ಗುಂದಬೇಡ್ರಿ ಸಂಘಟನೆ ನಿಮ್ಮ ಜೊತೆಗಿದೆ ಓಕೆ ನಾವೆಲ್ಲರೂ ಕೂಡ ಬರುವಂಥ ದಿನಮಾನಗಳಲ್ಲಿ ತಮ್ಮ ಒಂದು ಮನೆಗೆ ಆರ್ಥಿಕವಾಗಿ ನಾವು ಧೈರ್ಯ ತುಂಬಿದ್ರ ಜೊತೆಗೆ ಸಹಕಾರ ಸಹಾಯನೂ ಕೂಡ ಮಾಡ್ತೀವಿ ಅಧ್ಯಕ್ಷರು ಮನಸ್ಸು ಭಾಳ ದಯಾಳ ಐತಿ ಅವರು ಯಾವತ್ತೂ ಕೂಡ ಆ ಜನರ ಬಗ್ಗೆ ಚಿಂತನೆ ನಡೆಸಿರ್ತಾರೆ ಅವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಅವರಿಗೆ ವಸ್ತ್ರಗಳಾಗಿರ್ಬೋದು ಅವ್ರು ಎಲ್ಲಿ ಮಟ್ಟಿಗೆ ವಿಚಾರ ಮಾಡ್ತಾರೆ ಅಂದರೆ ಆ ಜನರನ್ನು
ಉಡುಪುಗಳನ್ನ ಹೆಂಗ ಈಗ ಆ ಮಕ್ಕಳ ಬಟ್ಟೆ ಆಗಲಿ ಕೊಂಡುಕೊಳ್ಳುವಂತ ಶಕ್ತಿನೇ ಇರೋದಿಲ್ಲ, ಏನ್ ಮಾಡೋಣ ಅನ್ನುವಂತ ವಿಚಾರ ಮಾಡ್ತಿರ್ತೀವಿ ನಾವು. ಅವ್ರಿಗೆ ಏನಾದ್ರೂ ಒಂದು ರೂಪದಲ್ಲಿ ಅವ್ರಿಗೆ ಮುಟ್ಸಾಕ ಪ್ರಯತ್ನ ಮಾಡೋಣ ಅಂತೇಳಿ ನಾವು ಒಂದು ಫೋನ್ ಅವ್ರ ವಿಚಾರನೇ ನಾವು ಮಾಡ್ತೀವಿ, ಅವರ ಒಂದು ಧ್ವನಿನೇ ನಾವು ಅನ್ನೋದಾದ್ರೆ ಅವ್ರಿಗೆ ಹಂತ ಹಂತದಲ್ಲಿ ನಾವು ಏನು ಸಮಸ್ಯೆ ಇದೆಯೋ ಅದನ್ನು ಪ್ರಾಮಾಣಿಕವಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಮ್ಮ ಸಮಿತಿಯ ಅಧ್ಯಕ್ಷರ ಒಂದು ನೇತೃತ್ವದೊಳಗೆ ನಮ್ಮ ಟಿ ವಿ ಸಿ ಸದಸ್ಯರ ಒಂದು ಸಹಯೋಗದ ಜೊತೆಗೆ ನಾವು ಸಂಪೂರ್ಣವಾಗಿ ಅವರಿಗೆ ಅವರ ಬೆನ್ನೆಲುಬಿಗಿರ್ತೀವಿ. ಅವ್ರಿಗೆ ಏನೋ ಸಮಸ್ಯೆ ಆಗುತ್ತೆ ಅನ್ನೋದಾದರೆ ನಾವು ಅದನ್ನು ನಿಂತು ನಿಭಾಯಿಸ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಹೇಳಿ ಅಧ್ಯಕ್ಷ ಮತ್ತು ನಿಮ್ದು ಎಸ್ ಎಸ್ ನಿಮ್ಮ ಅವ್ರು ಹೇಳಿದ್ದಕ್ಕೆಲ್ಲ ಸಪೋರ್ಟ್ ಇದೆ. ಸಪೋರ್ಟ್ ಎಸ್. ಇದುವರೆಗೆ ಈ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸೇವೆ ಮತ್ತು ಅವರ ಸಂಘಟನೆ ಅವ್ರ ಬದುಕು ಅವರೆಲ್ಲ ಹೋರಾಟ ಅಧಿಕಾರಿಗಳ ಸ್ಪಂದನೆ ಇವೆಲ್ಲ ಕೇಳಿದಿರಿ. ಬಸವಸಾಹೇಬ್ ಮಲ್ಸಮುದ್ರವರು ಭಾಳಷ್ಟು ಈ ಸಂಘದ ವ್ಯವಸ್ಥೆಯಲ್ಲಿ ಹೋರಾಟವನ್ನು ಮಾಡಿ ರಾಜ್ಯಕ್ಕೆ ಮಾದರಿಯಾದವರು. ಈ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವ್ಯವಸ್ಥೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡಿದವರು. ಒಳ್ಳೆಯ ಅಧ್ಯಕ್ಷರು ಇದಕ್ಕೆ ಸಿಕ್ಕಿದ್ದಾರೆ. ಭಾಳ ಸಮಾಧಾನದಿಂದ ಅವರು ಹೇಳ್ತಾರೆ, ಎಲ್ಲದಕ್ಕೂ ಒಪ್ಪಿಗೆಯನ್ನು ಕೊಡುವಂಥ ಅಧ್ಯಕ್ಷರು ಅಂದರೆ ವ್ಯಕ್ತಿತ್ವ ಆಗಿರುತ್ತೆ ಕೆಲವರು. ಅದೇನೆಂದರೆ ಎಲ್ಲರೂ ನನಗೆ ಬೇಕು ಅನ್ನುವಂಥ ವ್ಯವಸ್ಥೆಯಲ್ಲಿ ಸಂಘಟನೆಗಳಿರ್ತವೆ. ಆದರೆ ಸಂಘಟನೆಯ ಮೂಲಕ ಈ ಸದಸ್ಯರಿಗೆ ಅಥವಾ ಕಷ್ಟದಲ್ಲಿರೋರಿಗೆ ಕೊಡುವಂಥ ಮನೋಭಾವನೆ ಇರುತ್ತಲ್ಲ ಅದು ದೊಡ್ಡದು. ಅಂಥ ಮಾನವೀಯತೆಯನ್ನು ಹೊಂದಿದವರು ಮಖ್ದೂಮ್ ಸಾಬ್ ನಾಲ್ಬಂದವರು. ಭಾಳ ಪ್ರೀತಿಯಿಂದ ಹೇಳಿದ್ದಾರೆ, ನಿಮ್ಮ ಜೊತೆಗೆ ನಾವು ಇರ್ತೇವೆ, ಈಗಾಗಲೇ 5,000 ಕಿಟ್ಗಳನ್ನು 35 ವಾರ್ಡ್ಗಳಲ್ಲಿ ನಾವು ಹಂಚಿದ್ದೇವೆ, ಇನ್ನು ಮುಂದಿನ ಕೂಡ ಏನು ಸಾಧ್ಯತೆ ಇದೆ ಸಂಘದಿಂದ ಅವನ್ನೆಲ್ಲ ನಾವು ಕೂಡಿ ಮಾಡ್ತೇವೆ. ಮತ್ತು ನಗರಸಭೆ ಅಧಿಕಾರಿಗಳು ಕೂಡ ಗಮನ ಹರಿಸಬೇಕು. ಪೌರಾಯುಕ್ತರ ಜೊತೆಗೆ ನಾನು ಮಾತಾಡಿದ್ದೇನೆ, ಮೊಬೈಲ್ದಲ್ಲಿ ಅವರು ಹೇಳಿದ್ದಾರೆ, ನಮ್ಮ ಕಡೆಯಿಂದ ಏನು ಸಾಧ್ಯತೆ ಅದನ್ನು ಕೊಡ್ತೀನಿ ಅಂತ ನಮ್ಮ ನಗರಸಭೆಯ ಪೌರಾಯುಕ್ತರಾದಂಥ ಮನ್ಸೂರ್ ಅಲಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ಅಧಿಕಾರಿಗಳು ರಿಟೈರ್ಡ್ ಆದಮೇಲೆ ಏನು ಅವರು ಏನು ಸಾಧನೆ ಮಾಡಿದ್ದೀವಿ ಅಂತೇಳಿ ಮನಸ್ಸಿನಲ್ಲಿ ಕೂತ್ಕೊಂಡು ಒಂದು ಸಲ ಚರ್ಚೆ ಮಾಡಿದರೆ ಖುಷಿ ಪಡಬೇಕು. ಅಂಥ ಸಾಧನೆ ಆಗಬೇಕು. ನಾನು ಏನು ಈ ಸಿಕ್ಕ ಅಧಿಕಾರವನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲಲ್ಲಪ್ಪ, ಉಪಕಾರ ಮಾಡಲಿಲ್ಲಲ್ಲ ಅಂತ ನೀವು ಮನಸ್ಸಿಗೆ ನೋವು ಮಾಡ್ಕೊಂಡ್ಬಿಟ್ರೆ ನಿಮ್ಮ ಅಧಿಕಾರ ವ್ಯರ್ಥ. ಅದರ ಜೊತೆಗೆ ನೀವು ಮಾಡಿದ್ದೆಲ್ಲ ಮನೆಗೆ ಅಂತ ಆಗುತ್ತೆ ಅಷ್ಟು ಬಿಟ್ಟರೆ, ಸಾರ್ವತ್ರಿಕವಾಗಿ ನೀವೇನು ಹುದ್ದೆಯಲ್ಲಿ ಅಲಂಕಾರ ಮಾಡಿರ್ತೀರಿ ಅದಕ್ಕೆ ಸರಿಯಾಗಿ ನೀವು ಅನಿಸೋದಿಲ್ಲ ಅಂತ ಅಂದರೆ ಅದಕ್ಕೆ ರೈಟ್ ಪರ್ಸನ್ ರೈಟ್ ಚೇರ್, ರೈಟ್ ಚೇರ್ ರೈಟ್ ಪರ್ಸನ್. ಆ ಕುರ್ಚಿಗೆ ಒಬ್ಬ ಸಮರ್ಥ ಅಧಿಕಾರಿ ಇರಬೇಕು. ಆ ಚಿಂತನೆಯನ್ನು ಮಾಡುವಂಥ ಸಾರ್ವತ್ರಿಕ ಬದುಕಿನಲ್ಲಿ ಏನು ಬದಲಾವಣೆಯನ್ನು ತರಬೇಕು, ಅವರ ಕಷ್ಟಗಳಿಗೆ ಸ್ಪಂದನೆ ಹೇಗೆ ಮಾಡಬೇಕು, ಅವರ ಸಮಸ್ಯೆಗಳಿಗೆ ಹೇಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ಚಿಂತನೆ ಇರಬೇಕು. ವೈಯಕ್ತಿಕ ಚಿಂತನೆ ಬೇರೆ, ಅದು ಎಲ್ಲರೂ ಮಾಡ್ತಾರೆ. ಅದಕ್ಕೆ ಹೇಳೋದು, ಕೊಟ್ಟ ಕುದುರೆಯನ್ನು ಏರಿದವ ವೀರನೂ ಅಲ್ಲ ಶೂರನೂ ಅಲ್ಲ. ನಿಮಗೆ ಅಧಿಕಾರ ಕೊಟ್ಟಾಗ ಸಮರ್ಪಕವಾಗಿ ಅಧಿಕಾರವನ್ನು ಸಾರ್ವತ್ರಿಕವಾಗಿ ತಲುಪಿಸುವಂಥ ಕೆಲಸ ಮಾಡಬೇಕು. ಕರೋನಾ ಬಂದಿದೆ, ಕರೋನಾ ಸಂದರ್ಭ ಸಂಕಟದಲ್ಲಿದೆ ದೇಶ, ಸಮಾಜ, ಜನ, ಬಡವರು, ಇದು ಎಲ್ಲರೂ ಒಂದು ದಿವಸ ಹೋಗಲೇಬೇಕು. ಯಾರೂ ಇಲ್ಲಿ ಏನೂ ಇಟ್ಕೊಂಡು ತೊಗೊಂಡು ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಅಧಿಕಾರಿಗಳಲ್ಲಿ ಶ್ರೀಮಂತರಲ್ಲಿ ಏನು ನೋಡಿ, ಇದು ಒಂದೇ ಕರೋನಾ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್. ಎಲ್ಲರನ್ನೂ ಕಟ್ಟಿ ಹಾಕಿದಂಥ ಏಕೈಕ ಒಂದು ದೊಡ್ಡದಾದಂಥ ಮಹಾಮಾರಿ ಅಂದರೆ ಕರೋನಾ. ಎಲ್ಲರೂ ಒಂದೇ, ಇದಕ್ಕೆ ಏಕತೆಯನ್ನು ಸಾಧಿಸಿದೆ ಕರೋನಾ. ಎಲ್ಲರೂ ಮನೆಯಾಗ ಕೂತ್ಕೊಂಡ್ಬಿಟ್ರು, ಎಲ್ಲರೂ ಮಾಸ್ಕ್ ಹಾಕಬೇಕು, ಎಲ್ಲರೂ ಕೈ ತೊಳಿಬೇಕು. ನಿನಗೂ ಬರುತ್ತೆ ನನಗೂ ಬರುತ್ತೆ ಅಂದರೆ ಇಂಥ ಒಂದು ವ್ಯವಸ್ಥೆ ಒಳಗೆ ನೀವೇನು ಕೊಟ್ಟ್ರಿ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಮಾನವೀಯತೆ ಇರಲಿ, ತಿನ್ನಲಿ, ಭ್ರಷ್ಟತೆ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಸ್ವಾರ್ಥ ಇರಲಿ, ಆದರೆ ಸಾಧ್ಯ ಆದಷ್ಟು ಮಟ್ಟಿಗೆ ಕಣ್ಣೀರು ಒರೆಸೋವನ್ನ ಕೆಲಸ ಮಾಡಬೇಕು. ಕಣ್ಣೀರು ಬರೆಸುವಂಥ ಕೆಲಸ ಮೊದಲು ಮಾಡಬಾರ್ದು, ಕಣ್ಣೀರು ಬರ್ಸೋಕ್ಕೆ ಹೋಗಬಾರ್ದು. ಬಂತು ಅಂದರೆ ಒರೆಸುವಂಥ ಕೆಲಸ ಮಾಡಬೇಕು. ಅಧಿಕಾರ ಸಿಕ್ಕಾಗ ಮುತುವರ್ಜಿ ವಹಿಸ್ರಿ. ಆ ಜಿಲ್ಲಾದವರು ಕೊಟ್ಟಿಲ್ಲ, ಈ ಜಿಲ್ಲಾದವರು ಕೊಟ್ಟಿಲ್ಲ, ಸರ್ಕಾರ ಹೇಳಿಲ್ಲ, ಆದೇಶ ಕೊಟ್ಟಿಲ್ಲ, ಸೂಚನೆ ಬಂದಿಲ್ಲ, ಯಾರು ಹೇಳ್ತಾರೆ ಇಂಥವೆಲ್ಲ ಹೇಳೋರು ಅಧಿಕಾರಿಗಳಲ್ಲ. ನಾವು ನೀವು ಆದರ್ಶ ಆಗಬೇಕು. ಗದಗ ಭಟ್ಗೇರಿ ನಗರಸಭೆ ಹಿಂಗೆ ಕೊಟ್ಟಿದೆ ಬೀದಿ ಬದಿ ವ್ಯಾಪಾರಸ್ಥರಿಗೆ, ನಾವು ಕೊಡಬೇಕು ಅಂತೇಳಿ ನಿಮ್ಮನ್ನು ಆದರ್ಶವಾಗಿಟ್ಟುಕೊಂಡು ಕೊಡಬೇಕು. ನೀವೇನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ. ಸರ್ಕಾರದೇ ಬಡವರಿಗಾಗಿ, ಬಡವರು ಕಣ್ಣೀರು ಒರೆಸೋದಕ್ಕಾಗಿ, ನಿಸ್ಸಹಾಯಕರಿಗೆ, ನಿರ್ಗತಿಕರಿಗೆ, ಬೀದಿ ವ್ಯಾಪಾರಿಗಳಿಗೆ ಕೋರ್ಟ್ ಹೇಳಿದೆ ರೀ. ಅವರು ಏನು ಸಾಮಾನ್ಯ ಅಲ್ಲ, ಇದು ಬೀದಿ ಬದಿ ವ್ಯಾಪಾರಿಗಳ ಸಂಘ ಸಣ್ಣ ಪುಟ್ಟ ಅಲ್ಲ, ಇದೊಂದು ದೊಡ್ಡ ಇತಿಹಾಸ ಇದೆ ಇದಕ್ಕೆ. ಸೊ ಹಾಗಾಗಿ ಕೇಂದ್ರ ರಾಜ್ಯ ಸರ್ಕಾರಗಳ
मध्य ऐनु नम्म स्थळीय सरकार अंत नावेन हेळ्तीवि अदु जेडिपि नगरसभे पट्टण पंचायत पुरसभे इवरेल्ल स्वल्प ई व्यापारिगळ गमन हरिसि पाप ओत्तो गाडि तळ्ळो गाडि ऐनु अवर परिस्थिति गंभीर ನಾವು ಯಾವುದೋ ಒಂದು 10 ರೂಪಾಯಿಗೆ ಅವರು 10 ರೂಪಾಯಿ ಇನ್ಕಮ್ಗೆ ಬಡದಾಡ್ತಾರೆ ನಾವು ಏನೋ ಸಾಧನೆ ಮಾಡಕ್ಕೆ ಬಡದಾಡ್ತೀವಿ ಸೋ ನಿಮ್ಮ ಸಾಧನೆ ಅಂದ್ರೆ ಬಡವನಿಗೆ ಸಹಾಯ ಮಾಡೋದು ಅದೇ ಭಗವಂತನಿಗೆ ಸಹಾಯ ಮಾಡಿದಂಗೆ ಭಗವಂತ ಅದಕ್ಕೆ ನಿಮಗೆ ಇನ್ನಷ್ಟು ಹೆಚ್ಚಿಗೆ ಕೊಡ್ತಾನೆ ಸೋ ಹಾಗಾಗಿ ಪಾಪ ಬೀದಿ ಬದಿ ವ್ಯಾಪಾರಿಗಳು ಕೂಡಿಕೊಂಡು ಅವರ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತೆ ಅವರೆಲ್ಲ ಸದಸ್ಯರು ಕೂಡಿ ಈಗಾಗಲೇ 35 ವಾರ್ಡ್ಗಳಲ್ಲಿ ಕಿಟ್ ಹಂಚಿದ್ದಾರೆ ಇನ್ನೂ ಕೂಡ ಮಾಡ್ತಾರೆ ಈಗಿನ್ನೂ ಸರಾಯಿ ಅಂಗಡಿ ನೀವು ಆರಂಭ ಮಾಡಿದ ಮೇಲೆ ಬಹಳಷ್ಟು ಸಂಕಟದಲ್ಲಿ ಬೀದಿ ವ್ಯಾಪಾರಿಗಳು ಬಂದಿದ್ದಾರೆ ತೆವಳಿ ಕಡಿಮೆ ಅನಕ್ಷರಸ್ಥ ಜಾಸ್ತಿ ಅವರಿಗೆ ಮುಂದೇನು ಅಂತ ಗೊತ್ತಿಲ್ಲ ಹಿಂದೇನು ಅಂತ ಇಲ್ಲ ಸೋ ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಇಲ್ಲ ಕೊರೋನಾದ ಎಫೆಕ್ಟ್ ಏನು ಅನ್ನೋದು ಗೊತ್ತಿಲ್ಲ ಹೀಗಾಗಿ ಮನೆ ಬಿಟ್ಟು ಹೊರಗೆ ಬರ್ತಾರೆ ಬದುಕು ಕಷ್ಟ ಮಕ್ಕಳು ತಪ್ಪ ಜೀವನ ಅನ್ಬಿಡ್ತಾರೆ ಸೋ ಹಾಗಾಗಿ ಅವರ ನೋವನ್ನು ಆಲಿಸಿ ನಗರಸಭೆ ಜಿಲ್ಲಾಡಳಿತ ಅವರು ಏನು ಬೇಡಿಕೆಗಳನ್ನು ಹೇಳಿದ್ದಾರೆ ಆ ಬೇಡಿಕೆಗೆ ಸ್ಪಂದನೆ ಮಾಡ್ರಿ ಅನ್ನುವಂತ ಅತ್ಯಂತ ಪ್ರೀತಿಯ ಮಾತುಗಳನ್ನು ಅತ್ಯಂತ ವಿನಯ ಪೂರ್ವಕ ಮಾತುಗಳನ್ನು ನಮ್ಮ ಮುಕ್ತಂ ಸಾಹಬ್ ನಾಲ್ಬಂದ್ ಅವರು ಮತ್ತೆ ಬಾಷಾ ಸಾಹಬ್ ಮಲ್ಸಮುದ್ರ ಅವರು ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಇವತ್ತು ಸಿಡಿಟಿವಿಗೆ ಬಂದು ತಮ್ಮ ಅಳಲನ್ನು ಹೇಳಿದ್ದಾರೆ ತಮ್ಮ ಸೇವೆಯನ್ನು ಹೇಳಿಕೊಂಡಿದ್ದಾರೆ ಅವರಿಗೆ ಚಕ್ರವರ್ತಿ ಕನ್ನಡ ದಿನಪತ್ರಿಕೆ ಪರವಾಗಿ ಸಿಡಿಟಿ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ನಮಸ್ಕಾರ.